ಕೆಲವೇ ಕ್ಷಣಗಳಲ್ಲಿ ಬನ್ನಿ ಮಹಾಕಾಳಿಯ ಪುಣ್ಯ ತಾಣದಲ್ಲಿ ಎರಡನೇ ದಿವಸದ ಕಾರ್ಯಕ್ರಮ ಆರಂಭವಾಗ್ತಾಯಿದೆ. ಯಾವಾಗ ಸಂಪರ್ಕಾದಿಗಳು ಆದಷ್ಟು ಬೇಗ ಶ್ರೀ ದೇವಸ್ಥಾನದ ಪುರಾಣ ಮಂಡಳಿಗೆ ವಿನಂತಿ. ತಾಯಿ ಬ್ರಹ್ಮಚಾರಿಣಿ ದೇವಿ, ಯಾ ದೇವಿ ಸರ್ವಭೂತೇಶು ಬ್ರಹ್ಮಚಾರಿಣಿ ದೇವಿ ರೂಪೇಣ ಸುಸಂತತ ನಮೋಸ್ತುತೆ 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 ನಮೋ ನಮಃ. ಬನ್ನಿ ಮಹಾಕಾಳಿ ದೇವಿಯ ಭಕ್ತಿಪೂರ್ವಕವಾಗಿ ನಮನ ಸಲ್ಲಿಸುತ್ತಾ ಶ್ರೀ ಜಗದ್ಗುರು ಪಕೀರೇಶ್ವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಎರಡನೇ ದಿನದ ಬನ್ನಿ ಮಹಾಕಾಳಿ ದೇವಿಯ ಪುರಾಣ ಕಾರ್ಯಕ್ರಮದ ಪ್ರವರ್ತಕರಾದಂಥ ಶ್ರೀ ಗದುಗಿನ ಶ್ರೀ ಗಾನಯೋಗಿ ಕವಿ ಚಕ್ರವರ್ತಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರ ಶಿಷ್ಯರಾದ ನಾಡಿನ ಹೆಸರಾಂತ ಕಾವ್ಯಗಳಾದ ಪುರಾಣ ಪ್ರವಚನದ ಪ್ರವೀಣತೆಯನ್ನು ಹೊಂದಿದಂತಹ ಶ್ರೀ ವೇದಮೂರ್ತಿ ಶರಣಬಸವ ಶಾಸ್ತ್ರಿ ಹಿರೇಮಠ ಗುರುನಾಥ ಇವರಿಗೆ ಈ ಪುರಾಣ ಕಾರ್ಯಕ್ರಮದ ವೇದಿಕೆಗೆ ತುಂಬ ಹೃದಯದ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ತಬಲಾವಾದಕರಾದಂಥ ಶ್ರೀ ಶಿವಪ್ಪ ಪಕ್ಕೀರಪ್ಪ ಬಂಕಾಪು ಸ್ಟಾಕಿಂಗ್ ಸುರ್ತೂರ್ ಇವರಿಗೂ ಕೂಡ ಗೌರವಪೂರ್ವಕವಾಗಿ ಈ ವೇದಿಕೆಗೆ ಸ್ವಾಗತಿಸುತ್ತ ಈ ಎರಡನೇ ದಿನದ ಅಭೂತಪೂರ್ವ ತಾಯಿ ಬ್ರಹ್ಮಚಾರಿಣಿ ದೇವಿಯ ಮಹಿಮೆಯನ್ನು ಲೀಲೆಯನ್ನು ಪ್ರವಚನದ ಮುಖಾಂತರ ಪುರಾಣದ ಮುಖಾಂತರ ತಮಗೆಲ್ಲರಿಗೂ ಮನದಾಳವಾಗಿ ಮುಟ್ಟುವಂತಹ ಪ್ರವಚನ ಮಾಡತಕ್ಕಂಥ ಪೂಜ್ಯ ಶಾಸ್ತ್ರಿಯವರಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ.
ಜಗಕ್ಕೆ ಗಣ ಪ್ರಭಾವಯ ಎಲ್ಲದಾರಿ ದೇಶಿಗ ಪುರಾತನ ಕೀರ್ತಿ ದಸರಿ ಕುಗಳಲಿ
ನನ್ನಿಂದನಿಸಿವೆ. ನೀರಿನ ಅಲೆಗಳು ನನ್ನಿಂದನಿಸಿವೆ. ನಿನ್ನ ನಾಮವ ಕರೆಯಲ್ಲಿ ಇದೋ ನಿಮಗೆ ವಂದನೆ. ಹೃದಯ ತುಂಬಿದ ನಮನ, ಹೃದಯ ತುಂಬಿದ ನಮನ. ಓ ಪಂಚಾಕ್ಷರಿ ಬಾಲಯೋಗಿ, ಪಂಚಾಕ್ಷರಿ ಬಾಲಯೋಗಿ, ಪಂಚಾಕ್ಷರಿ. ಮಠ ಮಂದಿರಗಳಿಗೆಲ್ಲ ಮಾತನಾಡುವ ದೇವರನ್ನ
ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥ ಮಹಾತ್ಮ ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರ ಶಿವಯೋಗ ಅವರ ದಿವ್ಯ ಸ್ಮರಣೆಯನ್ನು ಮಾಡಿಕೊಂಡು ಎನ್ನ ಬಾಳಿನ ಅಕ್ಕಣ್ಣಾಗಿ ಈ ಕೊರಳನ್ನ ಕೊನ್ನರಿಸಿ ನಲಿಸಿ ನಗೆನಲಿಸಿ ಕುಣಿಕುಣಿವಂತೆ ಮಾಡಿದ ಶ್ರೀ ಗುರು ಮಹಾಗುರು ಶ್ರೇಷ್ಠ ಗುರು ಗಾನ ಗಂಧರ್ವರಾಗಿ ಜ್ಞಾನಯೋಗಿ ನಾದಯೋಗಿ ಅಖಂಡ ಬ್ರಹ್ಮಚಾರಿಗಳಾಗಿರುವಂತಹ ಶಿವಯೋಗಿ ಪಡೆದ ಪುಟ್ಟಯ್ಯನವರ ಪಾದಗಳಿಗೆ ಕೋಟಿ ನಮನಗಳನ್ನು ಸಮರ್ಪಿಸಿ ಆತ್ಮೀಯ ತಬಲಾವಾದಕರಿಗೂ ಕೂಡ ವಂದನೆಗಳನ್ನು ತಿಳಿಸಿ ಯಾವತ್ತು ಈ ಬನ್ನಿ ಮಹಾಂಕಾಳಿಯ ದೇವಸ್ಥಾನದ ಪುರಾಣ ಸಮಿತಿಯ ಸರ್ವ ಪದಾಧಿಕಾರಿಗಳಿಗೂ ಕೂಡ ವಂದನೆಗಳನ್ನು ತಿಳಿಸಿ ಈ ಎರಡನೇ ದಿವಸದ ಕಾರ್ಯಕ್ರಮದೊಳಗೆ ಭಾಗವಹಿಸಿ ತಾಯಿಯ ಮಹತ್ತರವಾಗಿ ಬಂದ ಚಾರಿತ್ರವನ್ನು ಆಲಿಸುವಂತ ಯಾವತ್ತು ಸಮಸ್ತ ಸಕಲ ಸಂಸ್ಕಾರಿಗಳಿಗೂ ತಾಯಿಯಂದರಿಗೂ ಮಕ್ಕಳಿಗೂ ಯುವಕರಿಗೂ ಸರ್ವರಿಗೂ ಕೂಡ ಅಲ್ಪ ಕಲಾಗಳಾಗಿರುವಂತಹ ಮನೆಯರಾದ ಶರಣೋತ್ಸವ ಶಾಸ್ತ್ರ ಮಾಡುವ ಅನಂತನಂದ ಶರಣು ಶರಣಾರ್ಥಿಗಳು ಪರಮ ಪೂಜ್ಯರ ಕೃಪಾಶೀರ್ವಾದದಿಂದ ಅದು ಪಕ್ಕೀರೇಶನ ಪುಣ್ಯದ ಬೆಳಕಿನಲ್ಲಿ ನಿಮ್ಮೆಲ್ಲರ ಇಚ್ಛೆಯಂತೆ ಪ್ರತಿ ವರ್ಷದ ಪದ್ಧತಿಯಲ್ಲಿ ಎರಡನೇ ವರ್ಷದ ಅಂಗವಾಗಿ ಸಾಗಿ ಬಂದಿರತಕ್ಕಂಥ ಈ ಸತ್ಯಚರಿತ್ರಕ್ಕೆ ಮುಂದೆ ನಡೆಯುವಂತಹ ಮಹಾಮಂಗಲೋತ್ಸವಕ್ಕೆ ಮಂಗಲದಾಯಕಳಾಗಿರ್ತಕ್ಕಂಥ ಮಹಾತಾಯಿಯ ಪ್ರೇರಣೆ ಪರಿಪೂರ್ಣ ಎಲ್ಲಿಯನ್ನು ತಿಳ್ಕೊಂಡು ಮತ್ತೊಮ್ಮೆ ತಾಯಿಯ ಪಾದದಲ್ಲಿ ಭಕ್ತಿಯಿಂದ ಕರೆಗಳ ಜೋಡಿಸಿ ಬೇಡಿಕೊಂತ ಮಾನವನ ಬದುಕಿನೊಳಗ ಎಲ್ಲರ ಬದುಕನ್ನ ಅವಶ್ಯವಾಗಿರುವಂತಹದ್ದು ಏನ್ರಿ ಅಂತ ತಿಳ್ಕೊಂಡು ನಾವು ಪ್ರಶ್ನೆ ಮಾಡಿದ್ರೆ ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಹೇಳಬಹುದು, ಒಬ್ಬರು ದುಡ್ಡು ಅಂತ ಹೇಳಬಹುದು, ಒಬ್ಬರು ಹೊಲ ಅನ್ಬಹುದು, ಮನಿ ಅನ್ಬಹುದು, ಹೆಂಡರು ಮಕ್ಕಳು ಅಂತ ಹೇಳಬಹುದು. ಆದರೆ ದೊಡ್ಡವರು ಯಾವುದನ್ನು ಕೂಡ ಅವರು ಮೆಚ್ಚುವುದಿಲ್ಲ, ಒಪ್ಪುವುದಿಲ್ಲ. ಅದಕ್ಕೆ ಬಸವಾದಿ ಬ್ರಹ್ಮದಲ್ಲಿ ಹೇಳುವಂತೆ ನೀವರಿದರೆ ಮನುಷ್ಯನ ಬದುಕು ಉದ್ಧಾರವಾಗಬೇಕಂದ್ರ ಶರಣರ ವಾಣಿಯಂತೆ ಹೆಂಡರ ಮಕ್ಕಳಿಂದ ನಮ್ಮ ಮನೆ ಉದ್ಧಾರವಾಗುವುದಿಲ್ಲ, ನಮ್ಮ ಆತ್ಮೋದ್ಧಾರವಾಗುವುದಿಲ್ಲ. ಉದ್ಧಾರವಾಗಬೇಕಾದ್ರ ಅದಕ್ಕೆ ಹೇಳ್ತಾರೆ ನೀವರಿದರೆ ಕೊರಡು ಕೊನಬಹುದು. ದೇವರ ಕರುಣೆ ಯಾಕಂದ್ರೆ ಭಗವಂತನ ಕರುಣೆಯಾದರು ಕೊರಡು ಕೊನರಾಗಬಲ್ಲದು, ಬರಡು ಹಯನಾಗಬಲ್ಲದು, ವಿಷವೆಲ್ಲ ರಸವಾಗಬಲ್ಲದು. ನೀನು ಹೇಳಿದರೆ ಸಕಲ ಪರಿಪದಾರ್ಥ ಅದಕ್ಕ ದೇವರ ಕರುಣೆ ಬೇಕಂತ ದೇವರ ಗಂಧ ಮಾಡಬಾರ್ದು. ಹೇಳುವುದು ಒಂದು ಕೇಳುವುದೊಂದು ಆಗಬಾರ್ದು, ಲಕ್ಷ್ಯ ಅಲಕ್ಷ್ಯ ಆಗಬಾರ್ದಂತ. ಹೌದು ಹೌದು, ಅಲಕ್ಷ್ಯ ಆಗ್ತಂದ್ರೆ ಬಹಳ ಅನಂತ ಆಗ್ತೈತಿ. ಹೇಳ
ಯಾರು ಸುಮ್ಮನೆ ಕೊಡ್ತೀರಿ, ಯಾರು ಯಾರು ದೇಶ ನುಂಡಿ ಕೊಡ್ತೀರಿ ಕಡೆಯಕ್ಕ ಹುಡುಗರಿಗೆ? ಮತ್ತೆ ನಿಮಗಲ್ಲೇ ಅವ ಹಿರಿಯರಿಗೆ ನೀವೇನು ಬರ್ಲಿಲ್ಲ. ದೇವರ ಕರುಣೆ ಯಾಕಂದ್ರ ತಿಪ್ಪಿಯೆಲ್ಲ ಉಪ್ಪರಿ ಆಗಬಹುದು, ಬಡವನಾಗಿರುವಂತಹ ಅಗತ್ಯ ಶ್ರೀಮಂತನಾಗಬಲ್ಲ. ಅದಕ್ಕ ಶಿವಕರುಣೆ ಬೇಕಂತ. ಬಾಯಿಯೊಳಗ ಅದೊಂದು ಇತ್ತಂದ್ರ ನಿನ್ನ ಹಿಡದವ್ರ ಇಲ್ಲ ಅಂತ. ಇವತ್ತು ನಾವು ನಮ್ಮ ಮಹೇಂದ್ರಗರ ಡಾಕ್ಟರ್ ಬಗ್ಗೆ ಹೋದಾಗ ಅನುಭವದ ಮಾತು, ಮನಬಿಚ್ಚಿ ಮಾತು, ಮನಬಿಚ್ಚಿ ಮಾತಾಡಿ ಒಂದು ಮಾತು ಹೇಳಿದವು, ಅಜ್ಜನ ಇದಕ್ಕೆಲ್ಲ ಶ್ರಮನ ಕಾಣ್ರಿ, ಅದು ಸತ್ಯವಾದ ಮಾತ. ಯಾರು ಕಷ್ಟ ಪಡ್ತಾರ ಅವ್ರು ಸುಖ ಪಡೋದ್ರಲ್ಲಿ ಸಂದೇಹ ಇಲ್ಲ ಅಂತ. ರೈತರಿಗೆ ಒಂದು ಮಾತು ಹೇಳ್ಬೇಕಂದ್ರ, ದುಡಿಯೈ ಸುಖವ ಪಡೆಯೈ. ಯಾರು ದುಡಿತಾರ ಅವರಿಗೆ ಸುಖ ಸಂಪತ್ತು. ನಂಬಿದ ಭೂತಾಯಿ ಹಂಗ ಕೈ ಬಿಡುವುದಿಲ್ಲ. ಯಾವುದೇ ಆಗಲಿ ಒಂದು ವಿವಾಹ ಮಾಡುವಂತ ಒಂದು ಕೆಲಸ, ಕೆಲಸದೊಳಗ ನೀನು ಕಾಯಕ, ಆ ಕಾಯಕದೊಳಗ ನೀನು ಕೈಲಾಸ ಕಾಣಬಹುದು. ಹಾಗೆ ಇವತ್ತ ನಮ್ಮ ಬದುಕು ನಿಮ್ಮ ಬದುಕು ಉದ್ಧಾರವಾಗಬೇಕಾದ್ರೂ ಕೂಡ ಅಪ್ಪ ಅಮ್ಮ ನಿನ್ನ ಆಶೀರ್ವಾದಗಳಲ್ಲಿ ನಿನ್ನ ಕರುಣೆ ಇಲ್ಲಿ ಅಂತ ತಿಳ್ಕೊಂಡು ನಾವು ಆ ತಾಯಿಯಲ್ಲೇ ಬೀಳ್ಕೊಡ್ತೀವಿ. ಮತ್ತೆ ಎಷ್ಟೋ ಮಂದಿ ಹೇಳ್ತಿರ್ತಾರ್ರಿ, ಅದರ ಹಿಂದ ನೋಡ್ರಿ, ಮೊನ್ನೆ ನಾನು ಗಂಗಾವತಿ ತಾಲೂಕಿನೊಳಗೆ ಪುರಾಣಕ್ಕೆ ಹೋಗಿದ್ದೆ, ಅಲ್ಲಿ ಹೇಳಿದ್ರೊಬ್ರು ಅದರ ಇವತ್ತು ನೀವು ಅವ್ರ ಮನೆಗೆ ಹೋಗಿದ್ರಲ್ಲ, ಅವರು ನಮ್ಮ ಕಣ್ಣು ಮುಂದಾರಿ ಕೆಟ್ಟ ಬೆಳೆತನ ದೊಡ್ಡ ದರಿದ್ರ ತುಂಬಿತ್ತು ಅವರಿಗೆ, ನಾಲ್ಕು ಗಾಲಿ ಸೈಕಲ್ ಮೇಲೆ ಕಾಯಿಪಲ್ಯ ಮಾಡ್ತಾ ಇದ್ದ, ಅದರೊಂದಿಗೆ ಮತ್ತ ಚಾಮ ಹತ್ತಿದ್ದ ಅಂತವ್ರು ಇವತ್ತ 8 ಲಾರಿ ಮಾಡಿಕೊಂಡು ಮಾಲಕ್ ಆಗ್ಯಾನ. ಮನೆ ನೋಡಿದ್ರಲ್ಲಿ ಇವತ್ತ ಅವ್ರ ಮನೆಗೆ ಹೋಗಿದ್ರಲ್ಲಿ ಇವತ್ತು 3 ಅಂತಸ್ತಿನ ಮನೆ ಕಟ್ಟ್ಯಾನ ದೊಡ್ಡದು. ಅವ್ರು ಹೇಳಿದ್ರು ನಾನು ಏನೇ ಇದ್ದಿಲ್ರಿ ಅಜ್ಜನ, ಅವ್ರ ಮನೆ ಭಾಗ ಏನೇ ಇದ್ದಿಲ್ರಿ, ನಾನು ದುಡ್ಕೊಂಡ ಒಂದು ಹೊತ್ತು ನಾವು ಅಕಸ್ಮಾತ್ ದುಡಿಯಕ್ಕೆ ಹೋಗದೆ ಇದ್ರೆ ಅವತ್ತು ನಮ್ಮ ಬಾಳೆ ಬಹಳ ದುಷ್ಕರ ಆಗ್ತಿತ್ತು. ಆದ್ರೆ ದೈವಿ ಕೃಪ, ಆದ್ರೆ ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ವಂಚನೆ ಮಾಡಿಲ್ಲ, ಆದಷ್ಟು ದುಡ್ದೀನಿ. ಆದ್ರೆ ಆ ದುಡಿತವೇ ನನ್ನನ್ನ ಈ ಮಟ್ಟದೊಳಗೆ ತಂದೈತ್ರಿ ಅನ್ನುವಂಥ ಮಾತು. ಅದಕ್ಕೆ ಯಾರು ನಿಷ್ಠೆ ಇಟ್ಕೊಂಡು ದುಡ್ಕೊಂಡು ಹೋಗ್ತಾರ, ದೇವಿ ಮೇಲೆ ಭಾರ ಹಾಕ್ಕೊಂಡು ಮಾಡ್ಕೊಂಡು ಹೋಗ್ತಾರ, ಅವರ ಬದುಕೆಲ್ಲ ಅದು ಬಂಗಾರವೇ. ಅವರ ಬದುಕು ಯಾವತ್ತು ಆರದ ನಂದಾದೀಪ, ಆರದ ನಂದಾದೀಪ. ಅದಕ್ಕೋಸ್ಕರವಾಗಿ ಅಂಥ ಒಂದು ತಾಯಿಯ ಪುಣ್ಯದ ಬೆಳಕು ನಮಗೆ ಬೇಕಾಗಿತ್ತು ಅಂತ ತಿಳ್ಕೊಂಡು ನಾವೆಲ್ಲ ತಾಯಿ ಪುರಾಣ ಕೇಳಕತ್ತೀವಿ. ಯಾರ್ಯಾರ ಪುರಾಣವಲ್ಲ, ಯಾರ್ಯಾರ್ದ ಪುರಾಣ ಅಲ್ಲ, ಅಜ್ಜ ಅಮ್ಮನ ಪುರಾಣ ಅಲ್ಲ, ಮುತ್ತಜ್ಜನ ಪುರಾಣವಲ್ಲ, ಅಂತ ಪುರಾಣ ಯಾರು ಬರೆಯಕ್ಕೂ ಹೋಗೋದಿಲ್ಲ, ಯಾರು ಹೇಳಕ್ಕೂ ಹೋಗುದಿಲ್ಲ. ಅಕಸ್ಮಾತ್ ಅವ್ರು ಚಾರಿತ್ರ ಬರ್ಕೊಂಡಿದ್ರೆ ಅವ್ರ ಮನೆಯಾಗ ಇಟ್ಕೊಂಡಿರ್ತಾರ, ಅವನ್ನ ಈ ಸಮಾಜಕ್ಕೆ ತರುವುದಿಲ್ಲ ಅವನು. ಯಾಕ ಅವ್ರ ಮನೆಗಾಗಿ. ಅದಕ್ಕೆ ಹೇಳಿದ್ರು ಸತ್ತ ಬರಕಡೆ ಎಲ್ಲ ಜನ ಕುತ್ತಲಿ ಕುದಿ ಕುದಿದು ಕರ್ಮದ ಕತ್ತಲಿಗೆ ಸಿಲುಕಿರುವ ಸೀಮೆಯ ಫಲವು ತಾನಲ್ಲ, ಹೊತ್ತು ಹೋಗದೆ ಪುಂಡರಾದಿಪ ಮತ್ತ ಮತಿಗಳ ಗೋಷ್ಠಿಯಲ್ಲಿದು ಸತ್ಯ ಶರಣರು ತಿಳಿಯುವುದಿ ಪ್ರಭುಲಿಂಗ ಲೀಲೆಯ ಶ್ಯಾಮರಸಗರಿ ಪ್ರಭುಲಿಂಗ ಲೀಲೆಯೊಳಗ ಬರೆಯುವಂತೆ ಸುಮ್ಮನೆ ಹೆಂಡರ ಮಕ್ಕಳ ಬದುಕಿಗಾಗಿ ಹೊಡೆದಾಡಿ ಹೊಡೆದಾಡಿ ಸತ್ತು ಹೋದವರ ಕಥೆಯಲ್ಲ ಇದು. ಯಾರ ಚರಿತ್ರ? ಈ ನಾಡನ್ನೇ ಬೆಳಗುವಂತ
ಈ ಭಾರತವನ್ನೇ ಬೆಳತಕ್ಕಂತ ಮಹಾತಾಯಿ ಆಗಿರ್ತಕ್ಕಂತ ಚಾಮುಂಡಿ ದೇವಿಯ ಪುರಾಣ ಇದು. ಅಂಥ ಮಹಾತಾಯಿ ಪುಣ್ಯ ಪುರಾಣಕ್ಕೆ ಇರೋದಕ್ಕೆ ಜನ್ಮಾಂತರದ ಒಂದು ಸುಕೃತ. ಒಂದು ಜನ್ಮದ ಪುಣ್ಯವಲ್ಲ ಅಂತ, ಒಂದು ಜನ್ಮದ ಪುಣ್ಯ ಅಲ್ಲ ಇದು, ಏಳೇಳು ಜನ್ಮದ ಪುಣ್ಯ ಅಂತ. ಎಷ್ಟು ಜನ್ಮ? ಏಳೇಳು ಜನ್ಮದೊಳಗೆ ಮಾಡಿದ ಪುಣ್ಯದ ಫಲದಿಂದ ಈಗಿನರ ಜನ್ಮದೊಳಗೆ ಈ ಭಾಗ್ಯ ನಮಗೆ ಸಿಕ್ಕೈತಂತಾರೆ. ಅದಕ್ಕೆ ನಿಜಗೊಂಡು ಹೇಳುವಂತೆ ಅದಕ್ಕೋಸ್ಕರವಾಗಿ ಇವತ್ತ ನಮ್ಮದು ನಿಮ್ಮದು ಯಾವುದೋ ಆ ಹಿಂದಿನ ಪುಣ್ಯದ ಫಲದಿಂದ ಇವತ್ತ ನಾವು ಬಂದೀವಿ, ಇವತ್ತ ನೀವು ಬಂದಿರಿ. ಹೇಳುವ ಭಾಗ್ಯ ನಮಗೆ ಸಿಕ್ಕೈತಿ, ಹೇಳುವ ಭಾಗ್ಯ ನಿಮಗೆ ಸಿಕ್ಕೈತಿ. ಯಾರ್ಯಾರಿಗೋ ಯಾವ್ಯಾವ ಭಾಗ್ಯನ ಸಿಕ್ಕೈತಿ, ದಾಸೋಹ ಮಾಡುವ ಭಾಗ್ಯ ಕೆಲವರು ಸಿಕ್ಕೈತಿ, ಮಾಡಿದ ಪ್ರಸಾದ ಸವಿಯುವ ಭಾಗ್ಯ, ಮಕ್ಕಳಿಂದ ಹಿಡ್ಕೊಂಡು ಅದು ಪುಣ್ಯ ಇದ್ದವರಿಗೆ ತಾಯಿಯ ಪ್ರಸಾದ ಇಡೀ ಈ ನಗರದ ಜನಕ್ಕೆಲ್ಲ ಸಿಗುತ್ತನೂ ಸಿಗುವುದಿಲ್ಲ. ಎಲ್ಲರಿಗೂ ಬರೋಕ್ಕಾಗುತ್ತಲ್ಲ, ಮನೆ ಬಿಟ್ಟು ಎಲ್ಲರೂ ಬರುವುದಿಲ್ಲ. ಅದರ ಬೇಕು, ತಾಯಿಯ ಆಶೀರ್ವಾದ ಬೇಕು ಅಂತ ತಿಳ್ಕೊಂಡು ಯಾರು ಬಂದಾರ ಭಕ್ತಿಯಿಂದ ಅಂತವ್ರು ಮಾತ್ರ ಆ ತಾಯಿಯ ಪ್ರಸಾದ, ಆ ತಾಯಿಯ ಒಲುಮೆ. ಅದಕ್ಕೋಸ್ಕರವಾಗಿ ಅಂಥ ಒಂದು ಶ್ರೇಷ್ಠವಾಗಿರುವಂತಹ ಪುರಾಣದೊಳಗೆ ಚಿರಾನಂದ ಕವಿಗಳು ಅವಧೂತರು ಬರೆದಿರ್ತಕ್ಕಂಥ ಈ ಪುರಾಣ, ಇನ್ನೊಂದು ಜ್ಞಾನ ಸಿಂಧು ಅನ್ನುವಂತ ಒಂದು ಗ್ರಂಥ. ಹಾಗಾದರೆ ಈ ಪುರಾಣದೊಳಗೆ ಅಂದು ಪೂರ್ವದೊಳಗೆ ಏನು ನಡೆದಿತ್ತು ಆ ವಿಚಾರವನ್ನು ನಾವು ಎಲ್ಲ ಕೇಳುವ ಮುನ್ನ ಒಂದು ಪದ್ಯವನ್ನು ಹಾಡಿಕೊಂಡು ಮುಂದೆ ಪುರಾಣವನ್ನು ಆರಿಸುವ. ಸಾಂಬ ಜಯ ನಮ ಪಾರ್ವತಿ ಭಜ ಹರ ಹರ ಮಹಾದೇವ ಶ್ರೀ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಶ್ರೀ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕೂ ಪದವಕ್ಕೂ ಪರಿಣಾಮವಕ್ಕೂ ಪದವಕ್ಕೂ ನೆರೆ ಮನೆಯ ಭಿನ್ನಾಣವಕ್ಕೂ ಸರ್ವಜ್ಞ ಭಿನ್ನಾಣವಕ್ಕೂ ಸರ್ವಜ್ಞ ಸಿರಿ ಬಂದ ಕಾಲಕ್ಕೆ ಕೊಟ್ಟಿದ್ದು ಕೆಟ್ಟಿದ್ದು ಅನಬ್ಯಾಡ, ಕೊಟ್ಟದ್ದು ತನಗೆ ಕೊಟ್ಟದ್ದು ತನಗೆ ಬಟ್ಟಿಟ್ಟದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿದ್ದು ಅನಬ್ಯಾಡ, ಕೊಟ್ಟಿದ್ದು ಕೆಟ್ಟಿದ್ದು ಅನಬ್ಯಾಡ, ಇವು ಕಟ್ಟಿಟ್ಟ ಬುದ್ಧಿ ಸರ್ವಜ್ಞ ಮುರೆ ಕಟ್ಟಿಟ್ಟ ಬುದ್ಧಿ ಇಷ್ಟುಂದರಂತ ಅನಬ್ಯಾಡ, ಇಷ್ಟುಂದರಂತ ಅನಬ್ಯಾಡ, ಇವು ಮುಖ್ಯಾವ ಶಿವನ ಸದರಿಯೇ, ಮುಖ್ಯಾವ ಶಿವನ ಸದರಿಯೇ, ಮುಖ್ಯಾವ ಶಿವನ ಸದರಿಗೆ ಸರ್ವಜ್ಞ
ಕುಳಿತು ಅಲಗಾಡಲು ಪುತ್ರ ಬುದ್ಧಿ ಸರ್ವ ಪತಿತ್ರ ಬುದ್ಧಿ ಸರ್ವ ಪತಿತ ಬುದ್ಧಿ ಸರ್ವತ್ರ ಸಾಂಬಯ ಪಾರ್ವತಿ ಭಜ ಹರ ಹರ ಮಹಾದೇವ ಸೂತ ಪೌರಾಣಿಕೆ ಬಹು ವಿಖ್ಯಾತ ಶೌನಕನ ಗಾಲು ಸಂಪೀತಿ ಪಾವನದ ಕಥೆಯ ಹೇಳೆಂದಿರುತ್ತ ಹೇಳಿದ ನಾಗ ಹರುಸ ಹೀಗೆ ಆನಂದವಾಗಿ ಪೂರ್ವದೊಳಗೆ ಪ್ರಸಿದ್ಧವಾಗಿರುವಂತ ನೈಮಿಷಾರಣ್ಯದೊಳಗೆ ದೊಡ್ಡದಾಗಿರುವಂತಹ ಕಾಡು ಹಿಂದೆ ಎಲ್ಲ ಮಹಾಮುನಿಗಳೆಲ್ಲ ಅವರೆಲ್ಲ ವೇದ ಆಗಮ ಹೋಮ ಹವನಾದಿಗಳನ್ನೆಲ್ಲ ಯಾವುದಕ್ಕಾಗಿ ಅಂತ ತಿಳ್ಕೊಂಡು ಕೇಳಿದ್ರೆ ಈ ದೇಶದ ಉದ್ಧಾರಕ್ಕಾಗಿ ಜಪ ತಪ ಜಪತಪಾದಿಗಳನ್ನು ಮಾಡಿಕೊಂಡು ಕಾಲವನ್ನು ಹರಣ ಮಾಡ್ತಿದ್ರು. ಎದಕ್ಕೆ ಮಾಡ್ತಿದ್ದರು? ಟೈಮ್ ಪಾಸ್ ಮಾಡಲಿಲ್ಲ. ಇವತ್ತು ನಾವಿವೆಲ್ಲ ಟೈಮ್ ಪಾಸ್ ಟೈಮ್ ಹೋಗ್ಬೇಕನ್ನ ತಿಳ್ಕೊಂಡು ಕಾಲಹರಣ ಮಾಡ್ತಿರ್ತೀವಿ ನಾವು. ಎಷ್ಟೋ ಜನ ಕಟ್ಟಿ ಕುತ್ಕೊಂಡು ಆಡಬಾರದ ಕೆಟ್ಟ ಮಾತುಗಳನ್ನು ಆಡ್ಕೊಂಡು ಕುಂತಿರ್ತಾರೆ. ಇವೆಲ್ಲ ಸಿಟಿಯೊಳಗಲ್ಲ, ಇವೆಲ್ಲ ಹಳ್ಳಿಯಾಗ ಇವೆಲ್ಲ ಕಟ್ಟಿ ಕುತ್ಕೊಂಡು ಬೇವ ಕಟ್ಟಿಗೆ, ದೇವನ ಗುಡಿ ಕಟ್ಟಿಗೆ, ಹನುಮಂತನ ಗುಡಿ ಕಟ್ಟಿಗೆ ಒಳ್ಳೆ ಮಾತುಗಳು ಒಂದು ಇರುವುದಿಲ್ಲ. ಅಲ್ಲಿ ಒಳ್ಳೆ ಮಾತು ಒಂದು ಇರುವುದಿಲ್ಲ. ಯಾರದ ಬೇರೆ ಊರವರಲ್ಲ, ಒಂದ ಊರವರು, ಅಕ್ಕಪಕ್ಕದ ಮನೆಯವರು, ಇವ್ರ ಬಗ್ಗೆ ಅವರು ಅವ್ರ ಬಗ್ಗೆ ಮಾತನಾಡು. ಅದಕ್ಕೆ ಹೇಳಿದ್ರು ದೊಡ್ಡವರು, ಮಾತನಾಡಬೇಡ, ಮಾತನಾಡದೇ ಇರಬೇಡ ಅಂದರು. ಮಾತನಾಡಕ್ಕೆ ಹೋಗಬೇಡ, ಮಾತನಾಡದೇ ಇರಬೇಡ ಅಂದರು. ಮಾತನಾಡು, ಬಾಯಿಯೊಳಗ ಬೇಕಾಗುವಂತ ಅಂಥ ಮಾತುಗಳನ್ನು ಮಾತನಾಡಬೇಕಂತ. ಎಂಥ ಮಾತುಗಳನ್ನು? ಹಳಸಿ ಹೋಗುವ ಮಾತುಗಳನ್ನು ಮಾತನಾಡಬೇಡ, ಬಳಸುವ ಮಾತುಗಳನ್ನು ಮಾತನಾಡು. ಮಾತನಾಡಿದರೆ ಅದಕ್ಕೆ ಹೇಳಿದ್ರು ಬಸವಣ್ಣವರು, ಮಾತನಾಡಿದರೆ ಲಿಂಗಮಿತ್ಯ ಅಹುದೌದು ಎನ್ನಬೇಕಂತ. ಅಂಥ ಮಾತನಾಡ್ಕೊಂಡು ಕುಂತು ಬಹಳ ಒಳ್ಳೆಯದು. ಎಲ್ಲರ ಇನ್ನೊಬ್ಬರ ಬಗ್ಗೆ ಯಾರೆಲ್ಲ ಹೊಂಟಾರಪ್ಪ, ಹೆಣ್ಮಕ್ಳು ಹೊಂಟಾರ ಅಥವಾ ಹಿರಿಯರು ಹೊಂಟರಲ್ಲ, ಅವ್ರ ಬಗ್ಗೆ ಅವ ಹೇಳೋಣ ಮಾಡುದು ಅದನ್ನ ಮಾಡಬಾರ್ದು, ಯಾವತ್ತು ಮಾಡಬಾರ್ದು. ಈ ಹುಡುಗನಲ್ಲಿ ಕುಂಕತ ಬರ್ರಿ, ಹಿಂದೆ ಅಂದ್ರೆ ಜಾಗ ಆಗುತ್ತೆ ಕುಂದ್ರದ್ದು. ಇನ್ನೊಂದ್ ಸ್ವಲ್ಪ ಕುಂಕತ ಬರ್ರಿ, ನೀವ ಅಲ್ಲಿ ಕುಂದು ಬಿಟ್ರೆ ಹಿಂದೆ ಬಂದ್ರೆ ಏನೇನು ಕುಂದು ಹುಲ್ಯಾಳ ಅವ್ರು. ನಾವು ಮುಂದೆ ಕುಂತರ ಸಹಿತ ಹಿಂದೆ ಬಂದವ್ರಿಗೆ ಜಾಗ ಆಗುತ್ತ. ನಮ್ಮ ಜನಕ್ಕೆ ಹೇಳಿಸ್ಕೊಳ್ಳೋದು ಹೌದಲ್ರಿ? ಯಪ್ಪ ಮೊನ್ನೆ ಬಸ್ನಾಗ ಇಲ್ಲಿ ಬರವತ್ತ ನಿನ್ನೆ ಮೊನ್ನೆ ಅಲ್ಲ ನಿನ್ನೆ ಬಸ್ನಾಗ ಬರುವಾಗ ಸಿರಟ್ಟಿದ ಅದು ಗಾಡಿ ಗದಗ ಸಿರಟ್ಟಿ ಬಂತು. ಆ ಗಾಡಿಯಾಗ ಒಬ್ಬ ಹೆಣ್ಮಗಳು ಈ ಬೆಳದಾಡಿ ಹೆಣ್ಮಗಳಿರ್ತಾಳ ಕೊಂಕಳ್ದಾಗ ಕೂಸೈತಿ ಮುಂದಕ್ಕರ ಬರ್ಬೇಕ ಊರು ಬಂದಲ್ಲಿ ಅವ್ರು ನಿಲ್ಸಿರ್ತಾರೆ ಕರ್ಕೊಂಡು ಬರ್ತಾರೆ ಅವ್ರು ಇಲ್ಲಿ ಮೇಡ ಹೂಚ್ ಹೇಳೋದು. ಯಪ್ಪ ಹೆಣ್ಮಗಳಿಗೆ ಇಷ್ಟ ಬೈದ ಕಂಡಕ್ಟ್ರ ನನಗೂ ಸಿಟ್ಟು ಬಂದಿತ್ತು, ಏನು ಮಾಡಿ ನಾನು ಹಿಡ್ಕೊಂಡಿದ್ಕೊಂಡಿದ್ದೀನಿ ನನ್ನ ಪೀಳಿಗೆ ಸುಟ್ಕೇಸ್ ಹಿಡ್ಕೊಂಡಿರ್ತೀನಿ ಜಾಗ ಇಲ್ಲ ಮುಂದಕ್ಕೆ ಹೋಗೋದು ಅಲ್ಲೇ ಭಾಗದಾಗ ನಿಂತವಲ್ಲೇ ಅದ್ರಾಗ ಕಾರ್ಡ್ ಕೊಟ್ಬಿಡೋದು ಯಾಕಾಗಿ ಆಧಾರ್ ಕಾರ್ಡು ಆಧಾರ ಹೆಣ್ಮಕ್ಳಿಗೆಲ್ಲ ಆಧಾರ ಗಂಡ್ಮಕ್ಳಿಗೆಲ್ಲ ಇಲ್ಲ ಉಡುಗಾರ ಹಂಗಾಗಿ ಬಳೆ ಗಂಡ್ಮಕ್ಳು ಹೊಂದಾರ ಯಾಕಾರ ಕೊಟ್ಟಿದ್ದಾರೋ ಯಾಕು. ಆದರೆ ಮುಂದೆ ಬರಕ್ಕೆ ನಾವು ಪ್ರಯತ್ನ ಪಡಬೇಕು, ಹಿಂದ ಆಗಕ್ಕೆ ಪ್ರಯತ್ನ ಪಡೋದ. ಇವತ್ತು ಏನಾದರೂ ಮಾಡಿ ನಾನು ಸಾಧಿಸ್ಬೇಕು, ಮುಂದೆ ಹೋಗಬೇಕು. ಅದಕ್ಕಾಗಿ ಹಿಂದ ಆ ಮಹಾನ್ ಪ್ರಸಿದ್ಧವಾಗಿರ್ತಕ್ಕಂಥ
ಅನೇಕ ಮಹರ್ಷಿಗಳು ಕೂಡ ನಾವು ಮುಂದಾಗ್ಬಿಟ್ಟು ನಾವು ಮುಂದೆ ಬರಬೇಕಂತ ತಿಳ್ಕೊಂಡು ಅವರೆಲ್ಲ ವೇದವನ್ನು ಓದವರು ಆಗಮ ಓದವರು ಯಾಕೆ ಹೆಜ್ಜಾಗರಣ ಮಾಡ್ತಕ್ಕಂಥವ್ರು ಹೀಗೆ ಆ ನೈಮಿಷ ಆನಂದವಾಗಿ ಇರುವಂತಹ ಪ್ರಸಂಗಗಳ ಅವರ ಕಾರ್ಯಕಲಾಪ ಮುಗಿತು. ಅವತ್ತಿನ ತಾಯಿನೊಳಗೆ ಮುಗಿಸಿದ್ರು. ರಾತ್ರಿ ಇನ್ನು ಬಹಳ ಇದೆ, ಬಹಳ ರಾತ್ರಿ ಕಾಲ ಕಳಿಬೇಕು. ಅವಾಗ ಅವ್ರು ಕೇಳಿಕೊಂಡು ಅಲ್ಲಿರ್ತಕ್ಕಂತ ಮಹಾಮುನಿಗಳೆಲ್ಲ ಶವನಿಕಾಯಿ ಮಹರ್ಷಿಗಳೆಲ್ಲ ಕೇಳಿಕೊಂಡ್ರು, ಗುರುವೆ ಯಾವುದಾದ ಒಳ್ಳೆಯ ಕಾಲಮಯವಾಗಿರುವಂತ ಕಥೆಯನ್ನ ಹೇಳಿ ಕೃಪೆ ಮಾಡಬೇಕು. ಒಳ್ಳೆಯ ಕಥೆ ನಮ್ಗೆ ಹೇಳಿ ಉದ್ಧಾರ ಮಾಡಬೇಕು ಅಂತ ತಿಳ್ಕೊಂಡು ಕರಗಳ ಜೋಡಿಸಿ ಬೇಡಿಕೊಂಡ್ರು. ಎಲ್ಲ ಋಷಿಕುಂಡವರೆಲ್ಲ ಬೇಡಿಕೊಂಡ್ರು. ಆಗಲ್ಲಿ ಮಹಾಮುನಿಗಳಾಗಿರ್ತಕ್ಕಂಥ ಅವರಿಗೆಲ್ಲ ಹಿರಿಯರಾಗಿರ್ತಕ್ಕಂಥ ಸೂತ ಪೌರಾಣಿಕರು ಅವರು ದೊಡ್ಡ ಋಷಿಗಳು. ಅವ್ರು ಹೇಳಿದ್ರು, ಅಪ್ಪ ನಿಮಗೆಲ್ಲ ಹೇಳುವುದಾದ್ರೆ ಅಲ್ಲಿ ಒಂದು ಸ್ವಲ್ಪ ಅಂದ್ರೆ ಹುಡುಗ ಕೂಗಿಸ್ತದೆ. ನಿಮಗೆಲ್ಲ ತಿಳಿವಂತ ಹೇಳಬೇಕಂತಂದ್ರೆ ನಾನು ಸ್ವಂತ ಬರೆದಿರತಕ್ಕಂಥ ಕಥೆಯಲ್ಲ, ಸ್ವಂತ ಬರೆದಂತ ಕಥೆಯಲ್ಲ, ಅಂದು ಭಗವಂತ ಪರಮಾತ್ಮ ನಂದೀಶ್ವರನಿಗೆ ಹೇಳಿರ್ತಕ್ಕಂಥ ವಿಚಾರವನ್ನ ಈಗ ನಿಮಗೆ ಹೇಳ್ತೀನಿ. ಹಾಗಾದರೆ ಕೇಳಿರಿ ನೀವು ಅದ್ರ ಬಗ್ಗೆ ಹೇಳುವಂತವರಾದಂತೆ ಹೇಳಿ ನಮ್ಮನ್ನೆಲ್ಲ ಉದ್ಧಾರ ಮಾಡಬೇಕಂತ ಕರುಗಳ ಜೋಡಿಸಿದಾಗ ಕೇಳಿರೈಶನತರೆ ಶಿವನೇ ಹೇಳಿ ಹನುಮಂದೀಶಯು ಆದ ಹೇಳುವೆ ನವನು ನಿಮಗೀ ಸಮ್ಮತವರಾಗುವುದು ಕೇಳಿ ಕೇಳುವವರಿಗೆ ಮುಕ್ತಿಯು ಬಾಳ ಸಂಪತ್ತು ಸಂತತಿ ಆಲಯದ ನವನು ನಿಮಗೆ ಹೇಳಿದ ಶಿವ ಪುರವು ಬಹಳ ಶಶಿಯ ಕಾಂತದ ಶಿಲೆಗಳಿಂದ ಅದಮ ತೈಲದ ಗುಂಡುಗಳು ಅರೆ ಬಂಡೆ ಗಲ್ಲುಗಳು ಮುಂಟಿರುವ ಪಲರಿ ಕೊಳಗೋ ಶಿವ ನೀರುಗಳ ಗುಣಗಳ ಕೆಸರುಗಳ ಅಂಶಗಳಿಂದ ಸಿತ್ತುರಜ ತಾತಿ ಕಿತ್ತುರಜ ತಾತಿ ಏನು ಹೇಳುವೆ ನಮ್ಮ ಶಿವಪುರದ ನಿರಾನದ ಸುಂದರಿ ಕಾಡ ನೆರಳು ಕಾಡ್ಕೋಣ ಕಾಡ ಕಡಿನ ಸುಂದರಿ ಜ್ಞಾನಿಗಳ ಕ್ರಮವು ಬ್ರಹ್ಮ ಧ್ಯಾನ ಮಾಡುವ ಋಷಿ ಸಮೂಹವು ಸ್ನಾನ ಮೌನದ ಜಪದಲ್ಲಿಂದ ಸರಿಂದು ರಜತಾತಿ ಇಂದು ರಜತಾತಿ ಹೀಗೆ ಕೈಲಾಸದ ವರ್ಣವನ್ನ ಅದಕ್ಕೆ ಶಿವಪುರನು ಅಂತಾರೆ. ಆ ಶಿವಪುರ ಶಿವನ ತಾಣ ಹೇಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಏನು ಹೇಳು ಶಶಿಕಾಂತ ಶಿಲೆಗಳಿಂದ ನಮ್ಮ ಮನೆ ಮಾರುಗಳನ್ನ ಹಂಗ ಅನ್ನ ಚಂದವಾಗಿರ್ತಕ್ಕಂಥ ಶಿಲ್ಪಿಗಳಿಂದ ಗೌಂಡೇನು ಕರ್ಕೊಂಡು ಹೋಗಿ ಮನೆ ಕಳಿಸಿ ಅದಕ್ಕೆಲ್ಲ ಒಳ್ಳೆ ಒಳ್ಳೆ ಚಿತ್ರಗಳನ್ನು ಮನೆಯಲ್ಲಿ ನಾವು ಚಿತ್ರಿಸಿಕೊಳ್ಳುವನಲ್ಲದೆ ನಮಗೆ ಬೇಕಾಗಿರುವಂಥ ಒಳ್ಳೊಳ್ಳೆ ಟೈಲ್ಸ್ ಕಲ್ಲುಗಳನ್ನು ಮಾರ್ಬಲ್ಸ್ ಕಲ್ಲುಗಳನ್ನು ರಾಜಸ್ಥಾನದಿಂದ ಇನ್ನೂ ಹಲವಾರು ಕಡೆಯಿಂದ ತಂದು ತಂದು ಹ್ಯಾಂಗೆ ಒಳ್ಳೆ ನೋಡಿದವರಿಗೆ ಮನಮೋಹಕವಾಗಬೇಕು ಹಂಗೆ ಮನೆ ಕಟ್ಟಿಸ್ಕೊಳ್ತೀವಲ್ಲ ಹಾಗೆ ಆ ಶಿವಪುರ ಪರಮಾತ್ಮನ ದಿವ್ಯ ತಾಣ ಕೈಲಾಸ. ಅಷ್ಟೇ ಅಲ್ಲ ಮನೆ ಮನೆಗೆ ಮನೆ ಮನೆಗೆ ಏನು ಬಂದಾವ ನೆಲ್ಲುಗಳು ಬಂದಾವ ಹೌದಲ್ಲ ನಳಗಳು ಬಂದಾವ ಇಲ್ಲಿ ಅಲ್ಲಿಯೂ ಕೂಡ ಏನಾಗಿತ್ತು ನೀರೂಟಿಗಳ ತೃಣಗಳ ಕೆಸರುಗಳ ಅಲ್ಲಿಯೂ ಕೂಡ ಮನೆ ಮನೆಗೆ ಕಾರಂಜಿ ಮನೆ ಮನೆಗೆ ಕಾರಂಜಿ ಅಲ್ಲದೆ
ಇಲ್ಲಿ ಹ್ಯಾಂಗ ಹರಿತಕ್ಕಂತ ನೀರುಗಳ ಪುಣ್ಯಗಳ ಕೆಸರುಗಳ ಹಂಶಗಳಿಂದ ಸರಿತು ರಜಿತಾದ್ರಿ. ಇನ್ನ ಕಾಡಾನೆ ಕಾಡ್ಪೂನ ಕಾಡಾಕಳ ಇನ್ನ ಜ್ಞಾನಿಗಳ ಆಶ್ರಮ ಬ್ರಹ್ಮ ಧ್ಯಾನವನ್ನು ಮಾಡುವಂತ ಋಷಿ ಸಮೂಹ. ಹೀಗೆ ಜಬಲಿಂದ ಸದಿತ್ತು ರಜಿತಾದ್ರಿ. ಇದಕ್ಕ ಏಳು ಎಷ್ಟು ಚರ್ಮ, ಏಳು ಪದರಿನ ಚರ್ಮ ಅಂತ ದೇಹಕ್ಕೆಲ್ಲ. ಇದರೊಳಗೂ ಕೂಡ ನೀರುಟಿಗಳ ನೀರುಟಿ ಅಂದ್ರ ಕೆಲಸ ಮಾಡಿದಾಗ ಮೈಯಾಗ ಬೆವರು ಏನು ಬರ್ತೈತಲ್ಲ ಅದಕ್ಕೆ ನೀರುಟಿ ಅಂತ. ಈ ದೇವಿ ಪುರಾಣದೊಳಗಿರುವಂತಹದ್ದೆಲ್ಲ ಈ ದೇಹದೊಳಗೆ ಐತೆಲ್ಲ. ಇಲ್ಲಿ ಹೇಳಿದ್ರು ಕಾಡ್ಕೋಣ ಕಾಡಾಕಳ ಅಂತ ತಿಳ್ಕೊಂಡು ಹಾಗೆ ಈ ದೇಹದೊಳಗೆ ಬರ್ತಕ್ಕಂತ ಹರಿಷಡ್ವರ್ಗಳು ಕಾಮ ಕ್ರೋಧ ಲೋಭ ಮೋಹ ಮನ ಮಾತ್ಸಲ್ಯ ಇವೆಲ್ಲ ಈ ದೇಹದೊಳಗೆ ತುಂಬಿಕೊಂಡ. ಏನು ಹೇಳಲಿ, ಇದರೊಳಗೆ ಬ್ರಹ್ಮ ಧ್ಯಾನವನ್ನು ಮಾಡ್ತಕ್ಕಂತ ಜಪದಿಂದ ಎಸಗಿತ್ತು ಅಂದ್ರ ಈ ಆತ್ಮ ನಿಮ್ಮ ಹೃದಯ ಮುಟ್ಕೊಂಡು ನೀವು ಕೇಳ್ಕೊಳ್ಳಿ. ನೀವೇನ್ರಿ ಏನು ಬಡಿಯಾಕೆ ಕಲ್ತೈತಿ ಅಂತೀರಿ, ಎದಿ ಬಡ್ತು ಚಲೋ ಐತಿ ಅಂತೀರೋ. ಆದ್ರೆ ಇದು ಎದೆ ಬಡಿತಾವಲ್ಲ, ಯಾವತ್ತು ಆ ಆತ್ಮ ಭಗವಂತನನ್ನ ಕೊಂಡಾಡ್ತಕ್ಕಂತ ಸೋಹಂ 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 ಅಂತ ಹೇಳ್ಕೊಂಡು ಎಷ್ಟು 21,600 ಬಾರಿ ಒಂದು ಒಂದು ದಿವಸಕ್ಕೆ ಎದೆ ಮಾಡ್ಕೊಂತೈತೆ ಅಂತಲೇ ಅವ್ರು ನೀನಲ್ಲ. ಎಷ್ಟು ಒಂದು ದಿವಸಕ್ಕೆ 24 ತಾಸಿಗೆ 21,600 ಸಲ ಅದು ಆ ನಾಮವನ್ನು ನುಡಿದಿದ್ರು. ಹೇಗಲ್ಲಿ ಋಷಿಗಳು ಬ್ರಹ್ಮಜ್ಞಾನವನ್ನ ಧ್ಯಾನವನ್ನ ಮಾಡ್ತಾ ಇದ್ರು ಅದೇ ಜನ ಇರ್ತಕ್ಕಂಥ ಮಹಾ ಋಷಿ ಯಾರು ಆತ್ಮ ಎಲ್ಲಿ ಈ ದೇಹ ಅನ್ನುವಂತ ಅರಣ್ಯದೊಳಗೆ ಅವರೆಲ್ಲ ವಾಸವಾಗ್ಯಾರ ಒಳಗೆ ಅವರು ಒಳಗ. ಆದ್ರೆ ಇದಕ್ಕೆಲ್ಲ ಇನ್ನ ವಿಧ ವಿಧವಾಗಿ ಹೇಳಬೇಕಂತ ಹೇಳ್ಬೇಕಂದ್ರ ಇದರೊಳಗೆ ಬೆಕ್ಕು ಇಲಿ ಸಾರಂಗ ಇವೆಲ್ಲ ತುಂಬಿಕೊಂಡ ಇವೆಲ್ಲ ಮುಂದ ಅದರ ವಿಚಾರವಾಗಿ ಒಂದೊಂದು ಯಾವಾಗ ಬೆಕ್ಕಂದ್ರು ಮಾಧ್ಯಾಲ ಅಂತ ಮುಂದೆ ಪುರಾಣದೊಳಗೆ ಬರ್ತೈತಿ. ಆ ನಿಟ್ಟಿನೊಳಗೆ ಈ ದೇಹದೊಳಗೆ ತುಂಬಿಕೊಂಡ ಅದಕ್ಕೆ ಮರಮನಕ್ಕೆ ಏನಕ್ಕೆ ಮರ್ಕಟ ಮಧ್ಯಾಹ್ನ ಇಲ್ಲಿ ಕುಂಟಾಗ ಈಗ ಮರ್ಕಟ ಬಹಳ ಕಾಟ ಕೊಟ್ಟಿತ್ತು ಮಂಗ ಹೌದಲ್ಲ. ಅದು ಐತಿ ಒಂದು ಈಟ ಐತಿ ಚೋಟೆ ಸಣ್ಣ ಚೋಟೆ ಐತಿ ಮನೆ ಇಲ್ಲಿ ಒಂದು 8 ಮನೆ ಕುಂತೀವಿ ಎಲ್ಲರಿಗೂ ಕಾಡಿಸ್ತು ನೋಡಿದ ಇದ್ರೊಳಗೆ ಮ್ಯಾಲೆ ಹಾರಾಡಕ್ಕಿತ್ತು ಇದ್ರ ಮ್ಯಾಲೆ ಬಂದು ಈಚೆ ಕಡೆಯಿಂದ ಹುರಿದ್ರೆ ಆಚೆಗೆ ಕೊಡ್ತಿತ್ತು ಆಚೆಗೆ ಹುರಿದ್ರೆ ಈ ಪೆಂಡಲ್ಲಿ ಮ್ಯಾಲೆ ಬಂತು ಮ್ಯಾಲೆ ಹತ್ತಿ ನೋಡಿದ್ರು ನೋಡು ಒಳಗಾಗಿ ಅದಕ್ಕೆ ಮರಮರಕ್ಕೆ ಮರ್ಕಟ ಎರಗು ಅಂತೆ. ಇಲ್ಲಿ ಮರ್ಕಟ ಅಂದ್ರ ಮಂಗ ಮಂಗ ಅಂದ್ರೆ ಮನಸ್ಸು ಹೌದಲ್ಲ. ಈ ಮನ ಪ್ರತಿಯೊಬ್ಬರೊಳಗೆ ಮನಸ್ಸೈತಿ ಕುಂತಲ್ಲಿ ಕುಂಡಲ್ಲಿ ಸುಮ್ಮನೆ ಕುಂತಿಲ್ಲ ಅದು ಮಾತಾಡಕ್ಕ ಅನಿಸ್ತೈತಿ ಏನೇನೋ ಮಾಡಿಸ್ತೈತಿ ಯಾವುದು ಮನಸ್ಸು. ಅದಕ್ಕೆ ಹೇಳಿದ್ರು ಸೇರಿ ಬರು ಮನಸ್ಸಿಗೆ ಮಚ್ಚಿನ ಹೊಡೆದು ನಿಲ್ಲಿಸುವವನೇ ಜಾಣ ಅಂದ್ರು ಯಾರು ಶರೀಫರು ಹೇಳಿ ಮನವನ್ನ ಹಿಂದುಗಳಲ್ಲಿ ಇಟ್ಕೊಳ್ಬೇಕಾದ್ರೆ ಬಹಳ ಕಷ್ಟ ಐತಂತ. ಅದಕ್ಕೆ ಮನಸ್ಸು ಹರಿ ಬಿಟ್ಟವ್ರು ನಾವೆಲ್ಲ ಏನಾಗಿವಿ ಸಂಸಾರಿಕರಾಗಿ ಪ್ರಪಂಚದಾರಿಗಳಾಗಿ. ಆದ್ರೆ ಮನವನ್ನ ಹಿಂದಿನೊಳಗೆ ಇಟ್ಕೊಂಡವರು ಮಹಾತ್ಮರಾಗ್ಯಾರು. ಪಕ್ಕೀರೇಶ್ವರ ಯಾರು ಮಹಾತ್ಮರಾದ್ರು ಮನವನ್ನ ಹಿಟ್ಟಿನೊಳಗೆ ಇಟ್ಕೊಂಡು ಎಷ್ಟೋ ಶರಣರು ಸಂತರು. ಅದಕ್ಕೆ ಆದ್ರೂ ನಮಗೆ ಹಿಡ್ತಾ ಹಿಡ್ಕೊಳ್ಳಕ್ಕಾಗಿಲ್ಲದು ಲಗಾಮಿಲ್ಲದ ಕುದುರಿ ಅಂತ ಆಗಿದೆ ನಮ್ಮ ಮನಸ್ಸು. ರೆಕ್ಕೆ ಬಿಚ್ಚಿದ ಹಕ್ಕಿ ಅಂತ ಆಗೈತೆ ನಮ್ಮ ಮನಸ್ಸು ಹರಾಡಕ್ಕೈತಿ ಅದರ ಚಪಲ. ಅದಕ್ಕಾಗಿ ಹೇಳಿದ್ರು ಮರ ಮರಕ್ಕೆ ಏನವು ಅಮರ್ಕಟ ಕಿರಿಯ ಹಲ್ಲುಗಳ ಹ್ಯಾಂಗ ಮಂಗ ಹಲ್ಲು ತಿಂತಿತ್ತು ನೋಡ್ರಿ ಮಂಗ. ಅಕಸ್ಮಾತ್ ನೀವು ಸ್ವಲ್ಪ ಹಲ್ಲು ಬಾಯಿ ತೆರೆದು ತೋರಿಸಿದ್ರೆ ಏನು ಮಾಡ್ತಾ ಅದು ಹಂಗ ಬಿಡಂಗಿಲ್ಲ ಎದುರು ಮತ್ತೆ ನಿನಗೆ ಎದುರಾಳಾಗಿ ಹಂಗ ಅಂತ ಶ್ರೇಷ್ಠವಾಗಿರ್ತಕ್ಕಂಥ
ಈ ದೇಹದೊಳಗ ಮರ್ಕಟವು ಇದೆ, ಕೋಗಿಲೆಯು ಕೂಡ ಇದೆ. ಕೋಗಿಲೆ ಅಂದ್ರೆ ಜ್ಞಾನ, ಜ್ಞಾನವೂ ಕೂಡ ಇದೆ. ಹೀಗೆ ಆ ಕೈಲಾಸದೊಳಗೆ ತುಂಬಿದೆ ನವಿಲುಗಳ ಪಟ. ಅಲ್ಲದೆ ಶ್ರೇಷ್ಠವಾಗಿರ್ತಕ್ಕಂಥ ಹಿಂಡಿನೊಳಗೆ, ಹಿಂಡಿನೊಳಗೆ ಯಾವಲ್ಲಿ ಮುಂಗಲಿ ಹಾವು ಇವೆಲ್ಲ ಒಂದಾಗಿ ಚೆಂದಾಗಿ ಒಂದಾಗಿ ಚೆಂದಾಗಿ ಇರುವುದರೊಂದಿಗೆ ಗ್ರಹಗಳು ತೋಟ, ಗ್ರಹಗಳು ತೋಟ ಗಣಗುತ ಕಮಲವನಕ್ಕೆ ಬಹಳ ತುಳುವ ತುಂಬೆಗಳು ಬಹಳ ಮುಕ್ತಿ ಚಂದ ಚಂದಗಳು ಎಂಬ ಕೌಸುನಾದ ಹಂಸೆ ಆಡುತ್ತ ಸಾಲು ಗೋಪುರ ಸಾಲು ಮನೆಗಳು ಸಾಲಿನಂಗಡಿ ಸಾಲು ಕುದುರೆ ಸಾಲುಗಳಾನೆ ಸಾಲು ರಥರಥರು ಸಾಲು ಅಂದಣ ಬೇರಿ ಬರುತ್ತಿಯ ಸಾಲು ಸಾಲಿನ ಬರಗಳು ಪದೆ ಸಾಲು ಸಾಲಿನ ಇದ್ದು ಕೈ ಕೈಲಾಸ ಕುಲದಲ್ಲಿ ಹೋಗುತ್ತಿಯ ಪ್ರಜೆ ಶಿವನ ದರ್ಶನವಾಗಿ ಸಂತತದಿಂದ ನೆಗುಲಿ ಆಗುತ್ತಿಯ ಪ್ರಜೆ ಹೊರ ಶಿವರ ರತ್ನಗಳು ಹರಿಯು ಹೋಗಿಗಳು ಪಣಿ ಮಣಿಗಳನ್ನಗಿ ರಾಗದಲ್ಲಿ ಪ್ರಭೆತ್ತಿ ಬೆಳಗಲಿ ಕಗ ತೋರಿತು ಸೂರ್ಯರ ಕಳೆಗಳು ಸೂರ್ಯರ ವಿಧ ವಿಧವಾಗಿ ಆನಂದಮಯರ ಈಶ್ವರರು ಕುಳಿತಿರುವಾಗ ಪರಮಾತ್ಮ ಆನಂದವಾಗಿ ಸಿಂಹಾಸನದ ಮೇಲೆ ಮಂಡಿಸಿರುವಂತಹ ಪ್ರಸಂಗಗಳು ಪ್ರಜೆಗಳೆಲ್ಲ ಹೋಗುವಂತವರಾಗಿದೆ ಬರುವಂತವರಾಗಿದೆ. ಯಾವುದಕ್ಕೆ? ಶಿವನ ದರ್ಶನ ಭಾಗ್ಯಕ್ಕೆ, ಶಿವನ ದರ್ಶನ ಮಾಡುತ್ತೆ. ಹೆಂಗ ಇಲ್ಲಿ ಕೂಡ ಜನಗಳೆಲ್ಲ ಹೋಗೋದು ಬರೋದು ತಾಯಿಯ ದರ್ಶನ ಪಡೆದು ಆ ಜೀವನಕ್ಕೆ ಸೋಪಾನವಾಗಿರುತ್ತೆ. ಈ ಹುಡುಗರು ಏನು ಹೇಳ್ತಾವ್ರಿ ಇವತ್ತ ನಿನ್ನೆ ಸುಮ್ಮನೆ ಕೊಡ್ತಿದ್ರು ಉಂಡಿ ಕೊಟ್ಟಿಲ್ಲ ಅವ್ರು ನಿನ್ನೆ ಸುಮ್ಮನೆ ಕೊಡ್ತಾರೆ ಗದ್ದಲ ಮಾಡ್ದು ಯಾಕಂದ್ರೆ ಇವು ಹುಡುಗ ಅಂದ್ರೆ ಮಂಗೆ ಅಂತ ಹೌದಲ್ಲ ಹಿಂಗಾಗಿತ್ತು. ಏನಾಗಿತ್ತಂದ್ರೆ ಒಬ್ಬ ಬಡಿಗ ನಮ್ಮ ಸುರೇಶ್ ಶೆಟ್ಟಿ ಅಂತ ರೈತ ಬಡಿ ಕೊಟ್ಟೆ ಏನೋ ಕುಂಟಿ ಕೆತ್ತಿಸ್ಬೇಕಾಗಿತ್ತು ಕೊಡ ತಂದು ಹೊಗದಾನ ಆಗ ಅದನ್ನ ಗರಗಸದಿಂದ ಕೊಯ್ಬೇಕಾಗಿತ್ತು ಗರಗಸದಿಂದ ಕೊಯ್ಬೇಕಾಗಿತ್ತು. ಆ ಪ್ರಸಂಗದೊಳಗ ಸಮಯ ಹಿಡಿತು ಕೈ ಹಿಡಿತು ಇವತ್ತಂಗ ಸಾಮಗ್ರಿ ಇಲ್ಲ ಇವತ್ತ ಮುಷ್ಕಿರು ಬಂದ್ಬಿಟ್ಟಲ್ಲ ನಡೆದ್ರೆ ಹೊಂದ್ಯಾರ ಅವಾಗ ಹಂಗಲ್ಲ ಬಡಿಗೆನಾದ್ರೆಲ್ಲ ರೈತನ ಕರ್ಕೊಂಡು ಕೊರ್ದು ಹೊತ್ತು ಮುಳುಗುವವರೆಗೆ ಹಾಕಿದ್ರು ಕೆಲಸ ಬ್ಯಾಸ್ತಾ ಅವನಿಗೂ ಬಡಿಗೆಗೆ ಬ್ಯಾಸ್ತರ ಬಂತು. ಸುರೇಶಪ್ಪ ಹೋಗಿ ಒಂದು ಕಪ್ಪು ಚಾನಲ್ ಕುಡ್ಕೊಂಡು ಬರೋ ನಡಿ ಅಂತ ಅರ್ಧ ಕೊಡ್ತಾರೆ ಗರಗಸ ಒಳಗೆ ಇಟ್ಟರು ಬೇಡ ಹುಡುಗರು ಪಡೆದು ಬರ್ತಿರ್ತ ಬೇಡ ತೆಗೆದಾರ ಕಡೆ ತೆಗೆದಾರ ಮತ್ತೆ ಹುಡುಗರು ಪಡೆದು ಏನಾರು ಮಾಡಿಕೊಂಡು ಅಂತ ತಿಳ್ಕೊಂಡು ಅವ್ರು ಏನು ಮಾಡಿದ್ರಂದ್ರೆ ಅದಕ್ಕೊಂದು ಬೆಳೆ ಅಂತ ಪಡೆದವರು ಮಧ್ಯದೊಳಗ ಎರಡರ ಮಧ್ಯದವರು ಬೆಳೆ ಪಡೆದರು ದಡ ಕುಡಿದು ಬಂದ್ಬಿಟ್ರು ಆ ತೊಟ್ಟಿ ಕುಡ್ಕೊಂಡು ಬಂದ್ರ ಅದನ್ನು ತಿಳ್ಕೊಂಡು ಇದನ್ನು ನೋಡ್ತು ಯಾವುದು ಒಂದು ಮಂಗೆ ಅದನ್ನು ನೋಡ್ ಗಿಡದ ಕುಂತಿತ್ತು ಅದನ್ನು ನೋಡ್ತು ಇವ್ರು ಯಾವಾಗ ಮುಂದೆ ಬಾದರು ಅದು ಸುಮ್ಮನೆ ಆಗಲಿಲ್ಲ ಸದಾಸ ಮ್ಯಾಲಿ ತಂಗಿಯಿಂದ ಕೆಳಗಿನ ತಂಗಿ ಬಂದು ಕೆಳಗಿನ ತಂಗಿಯಿಂದ ಬಡ್ಡಿಗೆ ಬಂದು ನಿಧಾನವಾಗಿ ಇಳಿದು ಎಲ್ಲಿ ಬಂದು ಕುಂತದು ಅವರೇನು ಕೊಯ್ಯ ಕಟ್ಟಿದ್ರಲ್ಲ ಆ ಬಡ್ಡಿ ಮ್ಯಾಲೆ ಬಂದು ಕುಂತು ಅದೇನು ಬೆಳ್ಳಿ ಬಿಡದಿದ್ರಲ್ಲ ನಡುವೆ
ಅದು ಸುಮ್ಮನೆ ಕೂಡಲಿಲ್ಲ, ಅದನ್ನ ಹಿಡ್ಕೊಂಡು ಏನ್ ಮಾಡಕತ್ತದು, ಅದ್ಮ್ಯಾಕ ಕೂಡ ಅದನ್ನ ಜೀಕಾ ಕಟ್ತು ಹಿಂದಕ ಅದನ್ನ ಕಿತ್ಕೊಳ್ಳಬೇಕಂತ ತಿಳ್ಕೊಂಡು ಅಲ್ಲ, ಅದನ್ನ ಏನ್ ಮಾಡ್ತಿದ್ದಿರ್ತ ಅದು ಬೆಣಿಯಲ್ಲೇ ಬೇಕಾಗಿದ್ದಿರ್ತ ಅದಕ್ಕ ಆಳು ಗಟ್ಟಿತ್ತು, ಇದು ಬಿಡಲಿಲ್ಲ ಹಾಂಗ ಹಿಂಗ ಮಾಡಿ ಅದನ್ನ ಎಲ್ಲಿ ಕುಂತೈತಿ, ಬಡ್ಡಿ ಮೇಲೆ ಕುಂತೈತಿ. ಆದ್ರೆ ಅದ್ರ ಬಾಳ ಎದುರ ಸಿಕ್ಕಿತ್ತು, ಅದೇನು ಹಿಂದೆ ಕೊಯ್ದಿದ್ರಲ್ಲ ಬೆಣಿ ಬಡ್ದಿರಲ್ಲ ಅದ್ರೊಳಗೆ ನಡೆದಂತ ಬಾಳ ಸಿಕ್ಕೊಂಡೈತಿ. ಅದನ್ನ ಹಂಗ ಹಿಂಗ ಮಾಡಿ ಎರಡು ಕೈನ ಚಟ್ಟನಾಗಿ ಕಿತ್ಕೊಂಡ್ಬಿಡ್ತು, ಕೂಡಿದಾಗ ಮತ್ತೆ ಏನಾಗುತ್ತೆ ಕಿತ್ತಿದಾಗ ಬಟ್ ರಿಕ್ ಆಗಿ ರಿಕ್ ಆಗಿದಾಗ ಬಾಲ್ಯ ಸಿಕ್ಕಿತ್ತು ಒಳಗೆ ಸಿಕ್ಕಿತ್ತಲ್ಲ, ಅವಾಗ ರಂಭಾಟ ಚೀರಾಟ ಚೆಲುವ ಹಾಕೊಂಡಿದ್ದು ಚೆಲ್ಲು ವ್ಯಾಪಾರ ಚೆಲ್ಲ ಏನ ಅಂತಾರಲ್ಲ ಎಲ್ಲ ತೋಂಡಿ ಎಲ್ಲೇ ಪಡ್ಕೊಂಡಿದ್ರು ಅಂತಾರಲ್ಲ ಹಾಗಾಗ್ತಾರೆ ಬಾಣಿ. ಆದ್ರ ಈ ಹುಡುಗರಂದ್ರೆ ಹಂಗ ಅಂತ ಮಂಗೆ ಇದ್ದಂಗ ತಾವು ಕೇಳಿಲ್ಲ ಹೇಳೋರು ಕೇಳ್ಬೋದು ಇರ್ಲಿ. ಆದ್ರೂ ಸಹಿತ ಮತ್ತ ಅವು ಮಕ್ಕಳಿಗೆಲ್ಲ ಅಂತಂದ್ರೆ ಮೊದಲ ಯಾರಿಗೂ ಇರಂಗಿಲ್ಲ, ನೀವು ಅವರೇ ಇರ್ತಾರೆ ಮುಂದೆ, ಅದಕ್ಕೆ ಅವರು ನಮ್ಗೆ ಬೇಕು. ಬರೀ ದೊಡ್ಡ ದೊಡ್ಡ ಕಲ್ಲಿಂದ ನಾವು ಮನೆ ಕಟ್ಟಕ್ಕಾಗುವುದಿಲ್ಲ, ಅದಕ್ಕೇನು ಬಿಟ್ಟು ಸಣ್ಣ ಸಣ್ಣ ಚೀಪ್ಗಳಲ್ಲಿ ಬೇಕು. ಹೌದಲ್ಲ, ಚೀಪ್ಗಳಲ್ಲಿ ಇದ್ರೆ ಮನೆ ಒಳ್ಳೆ ಬೆಟ್ಟು ಮುಟ್ಟು ಅಂತ ಹಾಂಗ ಮಕ್ಕಳ ಇರ್ಲಿ. ಆದರೆ ಇಲ್ಲಿ ಭಗವಂತ ಆನಂದವಾಗಿ ಕುಳಿತಂತಹ ಪ್ರಸಂಗದಲ್ಲಿ ಎಲ್ಲ ಸಮೂಹದ ದೇವಾನುದೇವತೆಗಳ ಬಳಗವೆಲ್ಲ ಕೂಡಿದೆ. ದೇವಾನುದೇವತೆಗಳ ಬಳಗವೆಲ್ಲ ಕೂಡಿದಾಗ ಆದ್ರ ಮುಂದ ದ್ವಾರ ಭಾರತ ದ್ವಾರ ಪಕ್ಕದೊಳಗ ದಾರ್ಯಾಗ ಹೋಗೋರ್ನ ಬರೋರ್ನ ಕಾಪಾಡುವಂಥವ್ರು ಯಾರು, ದ್ವಾರಪಾಲಕರು. ಇವತ್ತವರೆಲ್ಲ ಏನಾಗ್ಯಾರ ಸಿಪಾಯಿಗಳಾಗ್ಯ ಹೌದಲ್ಲ. ಏ ಮುಂದೆ ಗೆಟ್ಟಿನ ಮುಂದ ನಮ್ಮ ಸಿಪಾಯಿ ಅಂತ ಕಾವಲಿಗ ಹೌದಲ್ಲ. ಹಾಗೆ ಇಲ್ಲಿ ಪರಮಾತ್ಮನ ಗುಣಗಾನವನ್ನು ಮಾಡುವಂತ ದೇವಾನುದೇವತೆಗಳ ಬಳಗ ಇರುವಂತಹ ಪ್ರಸಂಗದಲ್ಲಿ ವೀರಭದ್ರ ಕೂತ್ಕೊಂಡಾನ, ವಿನಾಯಕ ಕೂತ್ಕೊಂಡಾನ, ಷಣ್ಮುಖ ಕೂತ್ಕೊಂಡಾನ, ಮಕ್ಕಳೆಲ್ಲ ಕೂತ್ಕೊಂಡಾನ, ನಾರದನು ಆನಂದವಾಗಿ ಹಾಡುವಂತವರಾಗ್ಯಾರ, ತುಂಬನನ್ನು ಗಾಯನವನ್ನು ಮಾಡುವಂತವರಾಗ್ಯಾರ. ಆ ಸಮಯದಲ್ಲಿ ಮೂರು ಕಾಲಿನ ಭೃಂಗಿಯ ಮೊದಲ ಮಾಡಿ ಮೂರು ಕಾಲಿನ ಭೃಂಗಿ ಕೂಡ ಆ ಸಂದರ್ಭದೊಳಗೆ ನಿಧಾನವಾಗಿ ಮೇಲೆದ್ದರಂತ ನಿಧಾನವಾಗಿ ಮೇಲೆದ್ದ ಆ ಪ್ರಸಂಗದೊಳಗ ಶಾರದೆಯನ್ನು ಮಾಡಿದ್ದು ತನ್ನ ವೀಣೆಯನ್ನು ಕೈಯಾಕೊಂಡು ಮುಂದೆ ಕುಂತಿರ್ತಕ್ಕಂಥ ಪರಶಿವನ ಪುತ್ರನಾಗಿರ್ತಕ್ಕಂಥ ನಂದೀಶ ಅಂದ್ರೆ ಬಸವಣ್ಣ ಮತ್ತಳೆ ಬರ್ತಾ ಇದ್ದ, ಕೈಯೊಳಗ ಮತ್ತಳೆಯನ್ನು ತೆಗೆದುಕೊಂಡ. ಆಗ ನಾಟ್ಯ ಪ್ರಾರಂಭವಾದಂತ ಕುಣಿಯುತ್ತ ಯಾರು ಮೂರು ಕಾಲಿನ ಭೃಂಗಿ ತನ್ನ ಹಾವಭಾವಗಳನ್ನು ಮಾಡುತ್ತ ಗಂಗಾಧರನೇ ಗೌರಿ ವರನೇ ಗಂಗಾಧರನೇ
ಎರಡನೇ ದಿವಸದ ಒಂದು ಕಾರ್ಯಕ್ರಮ, ಅದು ವಿಶೇಷವಾಗಿರುವಂತ ಮಹಾನ್ ಅಂತಚಂದವಾಗಿ ಬ್ರಹ್ಮಚಾರಿಯ ಒಂದು ವ್ರತ ನೇಮವಾದಂತ ಇವತ್ತ ನಮ್ಮ ನಮ್ಮ ಸುರೇಶರ ಮೊಮ್ಮಗಳು ಒಳ್ಳೆಯ ಮಧ್ಯಾಹ್ನ ಅಂದಿರ್ಲ ಅರ್ಧದ ಇವತ್ತ ನಾನು ದೇವಿ ಆಗಿ ಕೊಡ್ತಿದ್ರೆ ಅಂತ ಹೇಳ್ಕೊಂಡು ಅವಾಗ ನಾವಿಲ್ಲಿ ಕೂತವ್ರಿ ಆಯ್ತವ ಯಾರು ಬೇಡ ಅಂತಾರೆ ಅದಕ್ಕೆಲ್ಲ ಮಾಡೋರು ಯಾರು ಇಲ್ಲ ಮನೆಗೆ ಮಾಡಿಕೊಡ್ತು ನನಗೆಲ್ಲ ಮಾಡ್ತಾರೆ ಅವರು ಸೀರೆ ಉಡಿಸಿ. ಅದಕ್ಕೆ ಪ್ರತಿ ದಿವಸವೂ ಕೂಡ ಇನ್ನೂ ಮುಂದೆ ಸಪ್ತ ಮಾತೃಕೆ ಅನ್ನುವಂಥ ಒಂದು ಕಾರ್ಯಕ್ರಮ ಬರ್ತೈತೆ. ಅವತ್ತಿನ ದಿವಸ ಏಳು ಜನ ಏಳು ಮತ್ತು ಮೊದಲ ಮುಂಜಾಗ್ರತವಾಗಿ ನಮ್ಮ ಸಮಿತಿಯಲ್ಲಿ ಒಂದು ಸ್ವಲ್ಪ ತಿಳಿಸಿದ್ರೆ ಅದು ಬಹಳ ಚಲೋ. ಸಪ್ತ ಮಾತೃಕೆ ಅಂತ ತಿಳ್ಕೊಂಡು ಮಹೇಶ್ವರಿ ಕೌಮಾರಿ ಒಂದೊಂದು ರೀತಿಯಾಗಿ ಮಕ್ಕಳಲ್ಲಿ ಒಂದು ಉತ್ಸಾಹ ಮಾಡಬೇಕು. ಇವತ್ತು ಕಲೆ ಅದು ಒಂದು ಕಲೆ. ಅದಕ್ಕೆ ಕಲೆಗಳಿಲ್ಲದ ಮನುಷ್ಯ ಕೊಂಬು ಬಾಲವಿಲ್ಲದ ಪಶುವಿನಂತೆ ಅಂತ. ಅದಕ್ಕೆ ಹಂಗಾಗ್ಬಾರ್ದು ಇರಲಿ. ಇಲ್ಲಿ ಏನಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಗುಣಗಾನ ನಡೆದಂತಹ ಪ್ರಸಂಗದಲ್ಲಿ ಅಲ್ಲಿ ಶಿವನ ಬಗ್ಗೆ ಚಾರಿತ್ರ ಬರುವಂತಹ ಪ್ರಸಂಗದೊಳಗೆ ಶಿವನ ಸಾನ್ನಿಧ್ಯದಲ್ಲಿ ಸಾಮೀಪ್ಯದ ಫಲವನ್ನು ಪಡ್ಕೊಂಡವರು ಸಂತಸದಿಂದ ಇರುವಂತಹ ಪ್ರಸಂಗದಲ್ಲಿ ಆ ಸಮಯದೊಳಗೆ ಬಂದಳಂತೆ ಯಾರು ಜಗಜ್ಜನೆಯಾಗಿರ್ತಕ್ಕಂಥ ಶಿವನ ಅರ್ಧಾಂಗಿಣಿಯಾಗಿರ್ತಕ್ಕಂಥ ಪಾರ್ವತಿ ದೇವಿ, ಪಾರ್ವತಿ ದೇವಿ ಆ ಸಮಯದೊಳಗೆ ಸಭೆಗೆ ಬಂದಾಳು. ಇಡೀ ಸಮೂಹವನ್ನ ಕಂಡು ಬಹಳ ಆನಂದವಾಗಿದೆ. ಕೈಯೊಳಗ ಹಣಾಗದೊಳಗೆ ಆರತಿಯನ್ನು ತೆಗೆದುಕೊಂಡು ಶಿವನಿಗೆ ಜಯದಾರತಿಯನ್ನು ಬೆಳಗುತ್ತ ಪರಮಾತ್ಮನಿಗೆ ಆರತಿಯನ್ನು ಬೆಳಗುತ್ತ ತದನಂತರ ಕೆಳಗಿಟ್ಟು ಶಿವನಿಗೆ ವಂದಿಸಿ ನಮಸ್ಕಾರ ಮಾಡಿ ಭಗವಂತನ ಎಡಗಡೆಯ ಮೇಲೆ ಪಾರ್ವತಿ ಬಂದು ವಂದಿಸಿದ್ರು. ಬಂದು ಕೂತ್ಕೊಂಡಾಗ ನಡೆದಿತ್ತು ವೇದ ಓದತಕ್ಕಂಥವ್ರು, ವೃದ್ಧಾಧ್ಯಯನ ಮಾಡುವಂಥವ್ರು, ಹೋಮ ಹವನಾಯನ ಮಾಡುವಂಥವ್ರು, ಹೀಗೆ ಇರುವಂತಹ ಪ್ರಸಂಗದಲ್ಲಿ ಮತ್ತಷ್ಟು ಕರೆ ಬಂತರು. ಆ ಸಭೆಗೆ ಮತ್ತಷ್ಟು ಕಳೆ ಬಂತು. ಒಂದು ಗುಡಿ ಕಟ್ಟಿ ಬಂದ್ರ ಆ ಗುಡಿಯ ಮೇಲೆ ಶಿಖರ ಇದೆ ಅಂದ್ರ ಶಿಖರದ ಮೇಲೆ ಯಾವುದು ಕಲಶ ಇತ್ತಂದ್ರ ಆ ಶಿಖರಕ್ಕೆ ಒಂದು ಕಳೆ. ಒಬ್ಬ ತಾಯಿಯ ನಾಶಿಕದೊಳಗೆ ಮೂಗಿನ ಮೇಲೆ ಹೊಳೆಯುವ ಮತ್ತು ಇತ್ತಂದ್ರ ಮೂರ್ತಿ ಇತ್ತಂದ್ರ ನೋಡು ಆ ತಾಯಿಯ ಕಳೆನ ಬೇರೆ ಇರ್ತದಂತ. ಅದಕ್ಕೆ ಮೂಗಿಗೆ ಯಾವುದು ಶೃಂಗಾರ ಮೂರ್ತಿ, ಮೂಗಿಗೆ ಮೂರ್ತಿ ಚಂದ, ಹಣೆಗೆ ವಿಭೂತಿ ಚಂದ, ಹಣೆಗೆ ತಿಲಕ ಚಂದ. ಅದಕ್ಕೆ ಒಂದೊಂದು ನಿಯಮ ಒಂದೊಂದು ರೀತಿ ನೀತಿ ಅದಾವ ಎಲ್ಲರಿಗೂ ಬರುವುದಿಲ್ಲ. ಹಾಗೆ ಎಡದೊಡೆಯನ್ನ ಏನಿ ನಿಂತಂತ ಪ್ರಸಂಗದೊಳಗೆ ಎಲ್ಲ ಮೌನವಾಗಿತ್ತು. ಸಭೆ ಎಲ್ಲ ಮೌನವಾಗಿತ್ತು. ನಂದಿ ಕೂಡ ಮದ್ದಳೆಯನ್ನು ಕೆಳಗಿಟ್ಟ, ಶಾಲೆಯಲ್ಲಿ ಕೂಡ ವೇಣ್ವೀಣೆಯನ್ನು ಕೆಳಗಿಳಿಸಿದ್ದು. ಅವಾಗ ನಂದಿಶ ನಿಧಾನವಾಗಿ ಎದ್ದು ಬಂದು
ಆತನ ತಂದೆ ತಾಯಿಗಳಾಗಿರುವಂತ ಮಾತಾ ಪಿತೃಗಳಾಗಿರ್ತಕ್ಕಂತ ಶಿವಪಾರ್ವತಿಯ ಪಾದಗಳಿಗೆ ನಮಸ್ಕಾರ ಮಾಡಿ, ನಮಸ್ಕಾರ ಹಣೆ ಹಚ್ಚಿ, ಅದು ಅಂಗಾಂಗಗಳನ್ನು ಹಚ್ಚಿ ಸಾಷ್ಟಾಂಗ ಅಂತಾರದು. ಆದ್ರೆ ಇವತ್ತಿನ ದಿನಮಾನಗಳಿಗೆ ಎಂದೈತಿ ಸಾಷ್ಟಾಂಗ ಇಲ್ಲ, ನಮಸ್ಕಾರ ಚಮತ್ಕಾರನೂ ಇಲ್ಲ. ಏನೈತಿ ಅಂತ ಹಾಯ್ ಥ್ಯಾಂಕ್ಸ್. ಇಲ್ಲಿಯೋ ಶಿವ ಯಾರೋ ಒಬ್ಬ ಮುದುಕ ಸಂತಿ ಬಂದಿರ್ತಾನೆ, ಸರಿ ಸಂತಿ ಅವನು ಒಂದು ಹುಚ್ಚಿತ್ತು, ನಾನು ಇಂಗ್ಲಿಷ್ ಒಳಗೆ ಮಾತಾಡಿದ ಅಂತ ಹೇಳ್ಕೊಂಡು ಅದ್ರ ಮೊಮ್ಮಗ ಕಂಡ ಬಾಜಿಯಾಗ ಥ್ಯಾಂಕ್ಸ್ ಅಂದಾಗ ಥ್ಯಾಂಕ್ಸ್ ಅಂದಾಗ ಇವ ಮುದುಕ ಕೈಯಾಗ ಕೈಪಲ್ಯ ಮಾಡಿಕೊಂಡು ಚೀಲ ಇತ್ತು, ಸಂತಿ ಮಾಡಿದ ಚೀಲ ಮುದುಕ ಇವ ಏನಾದ ಕೈ ಚೀಲ ಕೆಳಗೆ ಇಟ್ಟ ಮೊಮ್ಮಗನ ಥ್ಯಾಂಕ್ಸ್ ಅಂದ್ಕೊಂತ ಚೀಲ ಬಿಟ್ಟು ಮಾತಾಡಿಕೊಂಡು ಹೋಗಿಬಿಟ್ಟ. ಆದ್ರೆ ಅಂದಿನ ದಿನಮಾನಕ್ಕ ಹಿಂದಿನ ದಿನಮಾನಕ್ಕ ಅಜಯಾಂತ್ರ ವ್ಯತ್ಯಾಸ. ಹಿಂದಿನವರು ಯಾರಾದ್ರೂ ಹಿರಿಯರ್ಕಂಡ್ರ ತಲೆ ಬಾಗಿಸಿ ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ಮುಗಿದ ಕೈಯಾಗಿರಿತು ಬಾಗಿದ ತಲೆಯಾಗಿ ಸಯ್ಯ. ಇದು ಶರಣ ಜೀವನ. ಯಾವತ್ತು ನಾವು ಭಕ್ತರಾದವ್ರು ಹೆಂಗಿರ್ಬೇಕು, ಮುಗಿದ ಕೈ ಬಾಗಿದ ತಲೆ ಇತ್ತು. ಈಗ ಸ್ವಲ್ಪ ದಿವಸ ಹಿಂದೆ ಇತ್ತು. ಅಕಸ್ಮಾತ್ ಬೆಳಗಿನ ಜಾವ ಯಾರಾದರೂ ಎದ್ರ ಹಿರಿಯರು ಯಾರಾದರೂ ಎದುರಿ ಬಂದ್ರ ನಮಸ್ಕಾರಪ್ಪ ಇತ್ತಿಲ್ಲ ಎಂದ್ರಾಯವ ನಮಸ್ಕಾರ ಅಂತಿದ್ರು. ಆದ್ರೆ ಇವತ್ತಿನ ಕಾಲದೊಳಗ ನಮಸ್ಕಾರ ಚಮತ್ಕಾರ ಇಲ್ಲ, ಅವೆಲ್ಲ ಮರೆಮಾಚಿಕೊಂಡ ಹೊಂಟವ. ಅದಕ್ಕೆ ಇವತ್ತು ನಾವು ಶಾಸ್ತ್ರಾದಿಗಳನ್ನು ಬಿಟ್ಟದಕ್ಕೆ ಶಸ್ತ್ರಾದಿಗಳು ಬಿಟ್ಟುಕೊಂಡು ಹಿಂದಿನವ್ರು ಯಾರು ಹೊಟ್ಟೆ ಕೊಯ್ಸ್ಕೊಂಡಿಲ್ಲ. ಹೌದಲ್ಲ, ಹಿಂದಿನವ್ರು ಯಾರು ಹೊಟ್ಟೆ ಕೊಯ್ಸ್ಕೊಂಡು ಒಂದಲ್ಲ ಎರಡಲ್ಲ ಹತ್ತು ಹನ್ನೆರಡು ಹದಿನಾಲ್ಕು ಹದಿನೆಂಟು ಮಕ್ಕಳನ್ನ ಹೆಂಡ್ರು ಸಹಿತ ದವಾಖಾನೆ ಮುಖ ನೋಡಿಲ್ಲ. ಕೆಲವು ಮೈಲಾರದಾಗ ಅಣ್ಣಗ ಹದಿನೆಂಟು ಮಕ್ಕಳು, ತಮ್ಮಗ ಹದಿನಾಲ್ಕು ಮಕ್ಕಳು. ನಾನು ಪುರಾಣಕ್ಕಾಗಿ ಹೋದಾಗ ಅವ್ರು ಹೇಳಿದ್ರು, ಯಪ್ಪ ನನಗೆ ಹದಿನೆಂಟು ಮಕ್ಕಳದ ನೋಡು, ನೀವೇ ಪುಣ್ಯವಂತರವ ಯಾವ ಹದಿನೆಂಟು ಯಾವ ಒಂದ್ಮೇಲೆ ದವಾಖಾನೆ ಹೋಗಿ ಅಪ್ಪ ಎಲ್ಲಿ ತರ್ತೀರಿ ದವಾಖಾನೆನ? ದವಾಖಾನೆ ಮುಖಾನ ನೋಡಿಲ್ಲ, ಹಗಲೆಲ್ಲ ಹೊಲದಾಗ ದುಡಿದು ಬಂದು ರಾತ್ರಿ ಮಕ್ಕಳಿಗೆ ಪ್ರಾಣ ಕೊಟ್ಟೀವಿ, ಜನ್ಮ ಕೊಟ್ಟಿವಿ. ಇವತ್ತಿನ ದಿನಮಾನಗಳು ಮೂರು ತಿಂಗಳಾಗಿದ್ದ ಹೋದ್ರೆ ಚೆಕಪ್ಪಿ ಅವ್ರು ಹೇಳಿಬಿಡ್ತಾರ, ಏ ನಿಮ್ಮ ಪ್ರಕೃತಿ ಸ್ವಲ್ಪ ವಿಕೃತಿ ಐತಿ, ಈಗ ಈ ಟಾನಿಕ ತಗೊಂಡ್ರಿ, ನಿಮಗೆ ಬೆಡ್ ಬೇಕು, ರೆಸ್ಟ್ ಬೇಕು, ನಿಮ್ಗೆ ಬೆಡ್ ರೆಸ್ಟ್ ಬೇಕು. ಅಷ್ಟು ಹೇಳೋದನ್ನ ಸಾಕು ಅವ್ರಿಗೆ ಅಷ್ಟೇ. ಅವ್ರು ಹೇಳ್ಕೊಳ್ತಾರ ನೋಡವ, ಒಂದು ಕೊಡಪಾನ ಸಹಿತ ಎತ್ತಬಾರ್ದು, ಹೆಚ್ಚಾಗಿ ಕುಂದ್ರಬಾರ್ದು, ರೊಟ್ಟಿ ಬಡಿಬಾರ್ದು, ಯಾರು ತುಪ್ಪ ಸಹಿತ ಹೆಚ್ಚು ಉಣಬಾರ್ದು. ನಾವು ಕೊಟ್ಟ ಗುಳಿಗೆ ನಾನು ನುಂಗ್ರಿ, ಯಾಕೆ ಮುಂದೆ ಹಳ್ಳಿ ಇಲ್ಲಿಗೆ ಬರ್ತದೆ ಹೊಟ್ಟೆ ಬೈಸ್ಕೊಳ್ಳ. ಹೌದಲ್ಲ, ಹಿಂಗಾದ ಈಗ ಮೂರು ನಾಲ್ಕು ದಿವಸದಿಂದ ನಮ್ಮ ಬಳಿ ಅಂದ ಬೆಡ್ರೆಸ್ ಕೇಳ್ಬಿಟ್ರು ಗುಳಿಗೆ ತಿಂಗಳ ತಿಂಗಳ ಹೋದ್ರ ಎರಡು ಎರಡೂವರೆ ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಹೇಳಿದ್ರು. ಕೊನೆಯದಾಗಿ ಮತ್ತದು ಉಂಡು ಉಂಡು ಅಲ್ಲಿ ಕೆಲಸ ಮಾಡಲ್ಲ, ಕುಂತ್ಕೊಂಡು ಉಂಡ್ರ ಮೈ ಬರೋದು ಸಹಜ. ಯಾವತ್ತೂ ಮನುಷ್ಯ ದಷ್ಟಪುಷ್ಟಿಯಾಗಿ ಉಣಬೇಕು ಉಣಬೇಕು ಕೆಲಸ ಮಾಡಬೇಕು. ಎಷ್ಟೊಂದು ರೀತಿಯಾಗಿ ನೀವು ಕೆಲಸ ಮಾಡ್ಕೊಳ್ತೀರಿ ಅಷ್ಟು ನಿಮ್ಮ ಪ್ರಕೃತಿ ಆರೋಗ್ಯ ಹಾಳಾಗಿರ್ತೈತೆ. ಡಾಕ್ಟ್ರು ಹೇಳ್ತಿರ್ತಾರೆ ಕೆಲವರು ಏನಂತಾರ, ಏ ಬ್ಯಾಡ ಬ್ಯಾಡ ನೀವು ಒಟ್ಟ ಕಷ್ಟ ಪಡಕ್ಕೆ ಹೋಗ್ಬೇಡ್ರಿ, ನೀವಷ್ಟ ಕಾಟ ಬಿಟ್ಟು ಇಳಿಬಾರ್ದು ನೋಡಿ ಅವ್ನು ಅಲ್ಲೇ ಕುಂತಲ್ಲೇ ನಿಮ್ಗೆ ಟೀ ಬರಬೇಕು, ಕುಂತಲ್ಲೇ ನಿಮಗೆ ಟಿಫನ್ ಬರಬೇಕು, ಕುಂತಲ್ಲೇ ನಿಮಗೆ ಊಟ ಬರಬೇಕು, ಮತ್ತು ಬೈ ಕಡೆ ಹೋಗೋದು ಇಡಬಾರ್ದು, ಅದು ಎರಡೇ ಸಂಖ್ಯೆ ಇರಬೇಕು. ಹಿಂಗಾಗ ಹೆಂಗಾಗ್ತದೆ ಬಾಳೆ? ಅದಕ್ಕಾಗಿ ಏನು ಬಂದು ಶಸ್ತ್ರಾದಿಗಳು ಬಂದು. ಆದರೆ ಇಲ್ಲಿ ಶರಣು ಮಾಡಿದ ನಮಸ್ಕಾರವನ್ನು ಮಾಡಿ ಭಗವಂತ ನೋಡಿದ ನಂದೀಶ ಹೇಳು, ನಂದೀಶ ಹೇಳೋದಿಲ್ಲ ನೋಡ ಸಾಷ್ಟಾಂಗ ಹಾಕಿದ್ದಲ್ಲ ಮಗನೇ ಹೇಳು, ನೀನು ಮಾಡಿದ ಸಾಷ್ಟಾಂಗ
ಅಂದ್ರೆ ನಮಗ ಮನಸ್ಸಿಗೆ ಆನಂದವನ್ನು ತಂದಿದೆ. ಕೇಳ ಏನಾದ್ರೂ ಕೇಳಂತ ಇದೆ. ನಿಧಾನವಾಗಿ ಮೇಲೆದ್ದ, ನಿಧಾನವಾಗಿ ಮೇಲೆದ್ದು ಆ ಸಂದರ್ಭದೊಳಗೆ ಕೇಳಿದನಂತೆ. ಏನ್ ಕೇಳಿದ? ಕೈಗಳನ್ನು ಜೋಡಿಸಿ ಹೇಳಿದ, ಪರಮಾತ್ಮ ನಂದು ಒಂದು ಕೋರಿಕೆ. ಅದನ್ನೇ ಏನದು ನಿನ್ನ ಕೋರಿಕೆ ಭಗವಂತ? ತಾಯಿಯ ಸತ್ಯಾರಿತ್ರನ್ನು ಕೇಳುವಂತ ಹಂಬಲ ನನಗಾಗಿದೆ. ಈ ತಾಯಿಯ ವಿಚಿತ್ರವಾಗಿರ್ತಕ್ಕಂಥ ಕಥೆಯನ್ನು ಕೇಳುವಂತ ನನಗೆ ಆಸೆ ಆಗಿದೆ. ಅದಕ್ಕೋಸ್ಕರವಾಗಿ ನನ್ನ ಆಸೆಯನ್ನು ತಾವು ಪೂರೈಸಬೇಕಂತ ತಿಳ್ಕೊಂಡು ಹೇಳಿಕೊಂಡಾಗ ಭಗವಂತ ಹೇಳಿದ, ಆಯ್ತು ನಂದಿ, ನಿನ್ನ ದಶೆಯಿಂದ ಈ ಎಲ್ಲ ಪ್ರಮದರಿಗೆಲ್ಲ ಮುಂದೇನು ಕುಣಿಕ್ಕಲ್ಲ, ಶಿವಬಳಗವಿಲ್ಲ, ಇವರಿಗೆಲ್ಲ ನಿನ್ನ ದಶೆಯಿಂದ ಇವರೆಲ್ಲರಿಗೂ ಕೂಡ ಆನಂದ ಉಂಟಾಗಲಿ ಅಂತ ತಿಳ್ಕೊಂಡು ಅದನ್ನು ಕಿವಿಯೊಳಗೆ ಹೇಳಲಿಲ್ಲ. ಕಿವಿಯೊಳಗೆ ಹೇಳಬಹುದು ಅಂತ ತಿಳ್ಕೊಂಡು ನಂದೀಶ ಕೇಳಿದ, ಆದ್ರೆ ಅದನ್ನು ಮುಚ್ಚಿ ಹೇಳಲಿಲ್ಲ, ಬಿಚ್ಚಿ ಮಾತನಾಡಿದಂತೆ ಪರಮಾತ್ಮ. ಬಿಚ್ಚಿ ಹೇಳಕ್ಕೆ ನಿನ್ನ ದಶೆಯಿಂದ ಎಲ್ಲರಿಗೂ ಕೂಡ ವಕ್ರ ಉಂಡು ಆನಂದ ಪಡಬಾರ್ದನು. ಹೌದಲ್ಲ, ಅದನ್ನ ನಾಲ್ಕು ಮಂದಿಗೆ ನೀಡಿ ಆನಂದವನ್ನು ಪಡೀನಿ ಅಂತ. ಹಂಗ ನಿನ್ನಿಂದ ಈ ಎಲ್ಲರಿಗೂ ಕೂಡ ಹರ್ಷವಾಗಲಿ ಆನಂದವಾಗಲಿ ಅಂತ ತಿಳ್ಕೊಂಡು ಹೇಳುತ್ತಾ ಆ ಪ್ರಸಂಗದೊಳಗೆ ಪರಮಾತ್ಮ ಹೇಳಿದ, ಆಯ್ತು ಮಗನೆ, ಹಾಗಾದ್ರೆ ಇದರೊಳಗೆ ವಿದ್ಯೆ ಮತ್ತು ಅವಿದ್ಯೆ ಅನ್ನುವಂಥದ್ದು ಎರಡಾಗಿದೆ. ವಿದ್ಯೆ ಅಂದ್ರೆ ಜ್ಞಾನ, ವಿದ್ಯೆ ಅಂದ್ರೆ ಬೆಳಕು. ಆದ್ರೆ ಅಜ್ಞಾನ ಅನ್ನುವಂಥದ್ದು ಕಾಲ್ಗತ್ತಲೆ. ಅಜ್ಞಾನ ಅನ್ನೋದು ಕತ್ತಲೆ. ಹಾಗಾದ್ರೆ ಇದರೊಳಗೆ ಈ ಅಜ್ಞಾನ ಮತ್ತು ಸುಜ್ಞಾನದೊಳಗೆ ಈ ಬ್ರಹ್ಮಾಂಡ. ಇದರಿಂದ ಈ ಎಲ್ಲ ಸೂರ್ಯಚಂದ್ರನ ಮೊದಲಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಇವರೆಲ್ಲ ಉತ್ಪತ್ತಿ ಮಾಡಿದ್ದು ಈ ತಾಯಿಯಿಂದ. ರಾಜರಾಜೇಶ್ವರಿ ಅನ್ನುವಂತ ನಾಮಾಂಕಿತವನ್ನು ಪಡೆದವರಿಂದ. ಅಷ್ಟೇ ಅಲ್ಲ, ಮಧುಕೈಡವರನ್ನ ಸಂಹಾರ ಮಾಡಿದವಳು, ಮೈಸೂರನ್ನ ಮರ್ಧನ ಮಾಡಿದವಳು, ದೈತರಾಗಿರುವಂತಹ ಮಾರಿಗಳಾಗಿರುವಂತಹ ಶುಂಭ ನಿಶುಂಭರನ್ನ ಇವರೆಲ್ಲ ಸಂಹಾರ ಮಾಡಿ ನಾರಾಯಣಿ ಅನ್ನುವಂತಹ ನಾಮಾಂಕಿತವನ್ನು ಪಡೆದವರು ಬೇರೆ ಯಾರು ಅಲ್ಲ ನಂದೀಶ. ಈ ತಾಯಿಯೇ, ಈ ತಾಯಿಯಿಂದ ಎಲ್ಲವಾಗಿದ್ದು. ಅಷ್ಟೇ ಅಲ್ಲ, ಈ ತಾಯಿಯಲ್ಲಿ ಈ ತಾಯಿಯನ್ನ ನಾವಾದರೂ ಕೂಡ ಕಾಣಬೇಕು ಅನ್ನುವಂತಹ ಹಂಬಲ ಆಕೃತಿ ಇರುವಾಗ ನಮಗ ಯಾವ ವಿಚಾರವೂ ಬರಲಿಲ್ಲ. ಹರಿಹರ ಬ್ರಹ್ಮಾದಿಗಳನ್ನಾಗಲ್ಲ, ತಾಯಿಯನ್ನು ಕಾಣಬೇಕಂತ ತಿಳ್ಕೊಂಡು ಹಾಗೆಗೋಸ್ಕರವಾಗಿ
ಏನೆಲ್ಲ ಮಾಡಿದ್ವಿ ಆದ್ರೂ ಕೂಡ ಆ ತಾಯಿಯ ಪಾದ ನಮ್ಮ ಕೋರಲಿಲ್ಲ. ಹೀಗಿರುವಾಗ ಶರೀರವಾಣಿ ಆಯ್ತು. ಶರೀರವಾಣಿ ಅಂದ್ರ ನಭೋವಚನ ಅಂದ್ರ ದೇವ ವಚನ. ಆ ಪ್ರಸಂಗದಲ್ಲಿ ಈ ಮೂರ್ತಿಗಳಿಗೆಲ್ಲ ಏನಾಯ್ತು ವಚನ? ಆ ವಚನವನ್ನು ಕೇಳಿದರು ಹಾಕಿದ ಈ ಪದ್ಮಾಸನ ಬಂದರು. ನೀವೆಲ್ಲ ಪದ್ಮಾಸನವನ್ನು ಹಾಕಿಕೊಂಡು ಆ ದೇವಿಯ ಮೂರ್ತಿಯನ್ನು ಮನದೊಳಗೆ ಮಾಡಿಕೊಂಡು ಮನವು ಯಾವ ಕಡೆ ಕೂಡ ಹರಿಬಿಡದೆ ಮನಸ್ಸು ಯಾಕ ಮನೆಯಾಗ ದೇವ್ರ ಪೂಜೆ ಮಾಡಬೇಕಾದ್ರೆ ಸಹಿತ ಹೆಣ್ಮಕ್ಕಳಾಗಲಿ ಗಂಡಮಕ್ಕಳಾಗಲಿ ಪೂಜೆ ಪುನಸ್ಕಾರ ಮಾಡುವಾಗ ನಿಷ್ಠೆ ಇರ್ಬೇಕಂತ ಅವ್ರು ಕೂಡ ಮಾತಾಡ್ಕೊಂತ ಇವ್ರು ಕೂಡ ಮಾತಾಡ್ಕೊಂತ ಅದು ಏನಾಯ್ತು ಇದು ಏನಾಯ್ತು ಅನ್ಕೊಂತ ಒಂದ್ಸಲ ಪತ್ರೆ ಹಚ್ಚೋದು ಏರ್ಸೋದು ಮತ್ತೊಂದ್ಸಲ ದುಃಖಗಳಿರೋದು ಗಂಡಿ ಇನ್ನೊಬ್ಬರೊಂದಿಗೆ ಮನ ಆ ದೇವರೊಂದಿಗೆ ಮನ ಅದು ಏನಂತ ಹೇಳ್ತಾರೆ ನಿರ್ಮಲ ಅಂತಾರೆ ಮನಸ್ಸು ನಿರ್ಮಲ ಅಂತಾರೆ. ನೀವು ಮನಕ್ಕೆ ಹಾಕಿರ್ತೀವಿ ಜ್ಞಾನಪೂರ್ಣ ಜಗನ್ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರ ಅನ್ನಂಗಿಲ್ಲ. ಅದರ ಅರ್ಥ ಏನು? ನಿರ್ಮಲವಾಗಿರುವಂತ ಮನಸ್ಸ ಕರ್ಪುರ ಆರ್ತಿ ಆಗಲಿ ಅಂತ. ಹಂಗ ಮನಗೆಲ್ಲ ಒಳ್ಳೆಯದನ್ನಾಗಿ ಇಟ್ಕೊಂಡು ಹೀಗೆ ನೀವು ಮಾಡಿದಂತೆ ಕೂಡ ಆ ನಭೋವಚನ ಅದಕ್ಕ ಇವತ್ತು ಇಲ್ಲೆಲ್ಲ ಬಂದು ಕುಂತೀವಿ ನಾನು. ಯಾವ ಈ ಮುಂದೆ ಕುಂತವ್ರು ಗಂಡ ಹಿಂದೆ ಕುಂತವ್ರು ಗಂಡ ಮಾಡಂಗಿಲ್ಲ ಅವ್ರು ಮಾಡ್ತಾರ ಅದು ನಮಗೆ ಕೇಳಂಗೆ ಅದಲ್ಲ. ಎಲ್ಲೇ ಹೋದ್ರು ಏನಿರ್ಬೇಕು? ಸೊನ್ನೆ ಇರ್ಬೇಕು. ಮಕ್ಕಳಾಗಲಿ ಹಿರಿಯರಾಗಲಿ ಸೊನ್ನೆ ಇತ್ತಂದ್ರೆ ಇದ್ರಾಗ ಹಳಿಯೊಳಗೆ ಹಳಿ ದಾಟಬೇಕಾಗಿತ್ತು. ಹಳಿಯೊಳಗೆ ನಾವೀಗ ಏನ್ ಮಾಡ್ತಾರ ಹುಟ್ಟಂತ ಹುಟ್ಟಂತ ಇರ್ತೈತೆ ಹೌದಲ್ಲ. ಆ ಹುಟ್ಟ ಹಾಕುತ್ತ ಹೋದ್ರ ಅವ್ನು ಮುಟ್ಟಬೇಕಾದ ಅದರ ಜಾಗ ಮುಟ್ತಾರ. ಹುಟ್ಟಿಂದ ಹತ್ತಿ ಕುಂತ್ರ ಅವರೆಲ್ಲ ಎಟ್ಟು ಹೋಗ್ತಾರ ಗತ್ತಿ ಗಂಗವನ್ನು ಸೇರ್ತಾರ ಒಳಗೆ. ಅದಕ್ಕೆ ಸೊನ್ನೆ ಆ ಸೊನ್ನೆ ಇತ್ತಂದ್ರೆ ಅವ್ರು ನೇರವಾಗಿ ತಿಳ್ಕೊಂಡು ಅದಕ್ಕೆ ಮನ ಇಲ್ಲೇನಾಗಿರ್ಬೇಕು ನಿರ್ಮಲವಾಗಬೇಕು. ಆದ್ರೆ ಮನಸ್ಸು ಅಲ್ಲೋಲ ಕಲ್ಲೋಲ ಆಗಬಾರ್ದು. ಅದಕ್ಕೆ ಹೇಳ್ತದೆ ಕಲ್ಲ ಬಿಲ್ಲಿ ಆಗೈತೆಲ್ಲ ಕಲ್ಲ ಬಿಲ್ಲಿ ಆಗೈತೆಲ್ಲ ನಮ್ಮ ಮನಸ್ಸು ನಮ್ಮ ನಿಮ್ಮ ಮನಸ್ಸು ಇಲ್ಲ ನಮ್ಮ ಜೀವಕ್ಕೆ ಯಾವ ಸೊಗಸು ಇಲ್ಲ ನಮ್ಮ ಜೀವಕ್ಕೆ ಯಾವ ಸೊಗಸು ಅದಕ್ಕೆ ಎಲ್ಲ ಕೊಡುವ ದೇವರನ್ನು ನೀನಸು ಕಲ್ಲ ಬಿಲ್ಲಿ ಆಗೈತೆಲ್ಲ ನಮ್ಮ ಮನಸ್ಸು ಶಾಂತಿ ಮಾತು ಬಾಯಿ ತುಂಬಾ ಸ್ನೇಹ ಶಾಂತಿ ಮಾತು ಬಾಯಿ ತುಂಬಾ ದ್ವೇಷ ಮತ್ತರ ಮನಸ್ಸು ಕೈ ತುಂಬಾ ಇದರಿಂದ ಜಗಳಕ್ಕ ಆರಂಭ ಇದರಿಂದ ಜಗಳಕ್ಕೆ ಆರಂಭ ಇನ್ನಾದರೂ ತಿಳಿ ಒಂದೆಂಬ ಇನ್ನಾದರೂ ತಿಳಿ ಒಂದೆಂಬ ಕಲ್ಲ ಬಿಲ್ಲಿ ಆಗೈತೆಲ್ಲ ನಮ್ಮ ಮನಸ್ಸು ನಮ್ಮ ಮನಸ್ಸು ಪ್ರಗತಿ ಪಥವ ನಾವು ಹಿಡಿಯಲಿಲ್ಲ ಸ್ವಾರ್ಥ ಸಾಧನೆಯನ್ನು ಬಿಡಲಿಲ್ಲ ತಲೆ ತುಂಬ ಯೋಚನೆ ಮಾಡೆವಲ್ಲ ತಲೆ ತುಂಬ ಯೋಚನೆ ಮಾಡೆವಲ್ಲ ಇನ್ನಾದರೂ ತಿಳಿದಿರಲಿಲ್ಲ ಕಲ್ಲಾಗಿಲ್ಲಿಯಾಗೆ ಕಲ್ಲ ನಮ್ಮ ಮನಸ್ಸು
ಉತ್ತಮರು ನಾವು ಆಗಬೇಕು, ಹುಟ್ಟಿಗೆ ಕೊಯ್ಯುವುದು ಇಲ್ಲಬೇಕು. ಎತ್ತ ಹೋದರೆ ಹಾಡಕ್ಕೆ ಒತ್ತಿವತ್ತಿ ಹೇಳುವುದು ನಿಮಗೆ ಕಲ್ಲಾಗಿಲ್ಲಿಯಾಗಿ ಕಲ್ಲ ಮುಟ್ಟಲಿಲ್ಲ. ಇನ್ನು ನಮ್ಮ ಕೆಟ್ಟ ಗುಣವಿರಲಿಲ್ಲ, ಇನ್ನು ನಮ್ಮ ಕೆಟ್ಟ ಗುಣವಿರಲಿಲ್ಲ. ಕಾಮ ಕ್ರೋಧ ಲೋಭ ಮೋಹ ಐದೇವಲ್ಲ, ಕಾಮ ಕ್ರೋಧ ಲೋಭ ಮೋಹ ಐದೇವಲ್ಲ. ಮದ ಮತ್ತರದಿಂದ ನಾವು ಕೆಟ್ಟೇವಲ್ಲ, ಮದ ಮತ್ತರದಿಂದ ನಾವು ಕೆಟ್ಟೇವಲ್ಲ. ಹೀಗೆ ಈ ಮನಗಲ್ಲ ಕಲ್ಲಾಗಿಲ್ಲಿಯಾಗಿ ಅದನ್ನ ಮಾಡಬೇಕು, ಅದನ್ನ ಮಾಡೋದು ಬಿಟ್ಟೈತಿ. ಧರ್ಮದ ಹಾದಿ ಬಿಟ್ಟೈತಿ, ಧರ್ಮದ ಹಾದಿ ಕಳೆಯಾಕೈತಿ. ಆದರೆ ಇಲ್ಲಿ ಮಾನವನ ಮನಸ್ಸು, ಆ ಮನ ಎಲ್ಲಿ ಶ್ರೇಷ್ಠವಾಗಿರುವಂಥ ಮನದಿಂದ ಮಹಾದೇವ ಆಗ್ತಾನೆ, ಮನಸ್ಸಿನಿಂದ ಮಹಾದೇವ. ಹಾಗೆ ಇಲ್ಲಿ ಮಹಾದೇವನಲ್ಲಿ ತಮ್ಮ ಮನವನ್ನೆಲ್ಲ ಲೀನ ಮಾಡಿಕೊಳ್ತಾರೆ. ಆ ದೇವಿಯೊಳಗ ಐಕ್ಯರಾದರೂ ಏನು ಅನ್ನುವಂಥ ಪದ್ಮಾಸನವನ್ನು ಹಾಕಿಕೊಂಡು ಆ ತಾಯಿಯ ಸಾಕ್ಷಾತ್ಕಾರವನ್ನು ಪಡೆಯಾಕ ಪ್ರಯತ್ನ ಪಡುವಂತಹ ಪ್ರಸಂಗದಲ್ಲಿ, ಆದರೆ ಇತ್ತ ಮಹಾತಾಯಿಯ ಒಂದು ಪ್ರೇರಣೆ ಆ ಮಕ್ಕಳಿಗೆ. ಇಲ್ಲಿ ಹೇಗಾಗ ಆ ತಾಯಿಯ ಗುಣಗಾನವನ್ನು ಮಾಡ್ತದೆ, ಅದೇ ತೆರನಾಗಿ ಆ ತಾಯಿಯ ಉಳಿಮೆ ಈ ಮಕ್ಕಳಿಗೆ ಆಗುವಂತಹ ಅಂತಹ ಒಂದು ಪ್ರಸಂಗದಲ್ಲಿ ಅಳವಡಿಸಿ ಮುಂದೆ ಹರಿಯುವ ಚಿತ್ತ ವೃತ್ತಿಯ ಅಂತೂ ನಿಲ್ಲಿಸಿ ದೇವಿ ಪದ ಹೋರಂತೆ ಬಯಸಿದೆ. ವಾವು ಮೂವರು ಬಸವ ಕೇಳೆಂದ, ಬಸವ ಕೇಳೆಂದ, ಬಸವ ಕೇಳೆಂದ. ಹರಿದೇವ ಮೂರ್ತಿ ಬೆರೆದವಾಗಿ ಜಲದ ಎಲೆ ಬಸವೇಶ ಕೇಳೆಂಬ, ಹೀಗೆ ವಿಧ ವಿಧ ರೀತಿಯೊಳಗನ. ಆದ್ರೆ ಇನ್ನು ಅದಕ್ಕೆ ಅಂತಾರಲ್ಲ ದೊಡ್ಡವರು ಮಾತು ಹೇಳುವಂತೆ, ಬಹಳ ಹಸನಾಗ್ಬೇಕಂತೀವಿ, ಬ್ಯಾಡದ್ದೆಲ್ಲ ನಮಗ ಬ್ಯಾಡದ್ದೆಲ್ಲ ದೂರ ಆಗಲಿ, ಒಳ್ಳೊಳ್ಳೆಯದು ನಮಗೆ ಬರಲಿ ಅನ್ನುವಂತ ಭಾವ ನಮಗೈತಿ. ಆದ್ರೆ ಬಾಯಿಯೊಳಗ ಆ ದೇವಿಯ ನಾಮವನ್ನು ಕೊಂಡಾಡಕ್ಕ ಅದಕ್ಕೆ ಬಾಯಿಲ್ಲ ನಮಗೆ ಹೋಗಲ್ರಿ. ಬಾಯಿ ಇದ್ದವ್ರನ್ರಿ, ಬಾಯಿ ಇಲ್ಲಾರ್ದವ್ರು ಯಾರು ಅನ್ನಕೋಬಾರ್ದು. ಬನ್ನಿ ಮಾಡಿ ಬಾಯಿರ್ಲಾರ್ದವ್ರು ಅನ್ನಕೋಬಾರ್ದು. ಹಿಂದೆ ಕುಂತವ್ರಾಗಲಿ, ಮುಂದೆ ಕುಂತವ್ರಾಗಲಿ, ಎಡಕ್ಕೆ ಇದ್ದವ್ರಾಗಲಿ, ಬಲಕ್ಕಿದ್ದವರಾಗಲಿ, ರಾಜರಾಜೇಶ್ವರಿ ಮಾತಾ ಕೀ. ಇನ್ನೂ ಬಂದಿಲ್ಲ, ಇನ್ನು ಕೆಲವು ಜನ ಟಕ್ ಇದ್ದಿದ್ರು, ಇನ್ನು ಹಿಂದೆ ಕೆಲವರು ಮುಂದೆ ಕುಂತವ್ರ ಅನ್ನಲಿ ಬಿಡುದು. ಅಲ್ಲೇ ಅವ್ರು ಎದುರು ಹೇಳ್ಕೊಂತಾರ ಅವರು ಅಂತ. ಅದಕ್ಕ ಉಂಡವರ ಹೊಟ್ಟೆ ತುಂಬೈತಿ, ಉಂಡೈತಿ. ಪ್ರಸಾದ ನೋಡಿದ್ರೆ ಆ ಹಸಿವು ಹಿಂಗಲ್ಲ, ಹಿಂಗ ಹಸಿವು ಹಿಂಗಬೇಕಾದ್ರ ಈ ಒಡಲಿಗೆ ಆ ಪ್ರಸಾದ. ಯಾವಾಗ ಈ ಒಡಲೊಳಗ ಪ್ರಸಾದ ಹೋತು ಅವಾಗ ಆನಂದ. ಹಂಗ
ಯಾವುದು? ಈ ದೇವರ ನಾಮವು ಕೂಡ ಅಂತ. ಇದರಿಂದ ಜ್ಞಾನ ಪ್ರಾಪ್ತಿ ಅಂತ. ಇದರಿಂದ ನಾಲಿಯ ಯಾವತ್ತು ನಾದ ಮಾಡಬಾರ್ದು. ಅದಕ್ಕ ಹೇಳಿದ್ರು ನಾದವಿಲ್ಲದ ಬದುಕೆ ಬದುಕಲ್ಲ. ನಾದವಿಲ್ಲದ ಬದುಕು ಅದು ಬದುಕಲ್ಲ. ಕಣ್ಣು ಇವೆ, ಕಣ್ಣದಾಗಲೂ ಕೂಡ ದೇವರು ಅದಕ್ಕ ಹೇಳಿದ್ರು ದೊಡ್ಡವರು ಕಣ್ಣುಗಳು ತುಂಬಿದ ಬಳಿಕ ನೋಡಲಿಲ್ಲ. ಅದು ಯಾರಿಗೆ? ಶರಣರಿಗೆ, ಸುಂದರಿಗೆ, ಮಹಾತ್ಮರಿಗೆ. ಅದೆಲ್ಲ ಅವರು ನೋಡಿ 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 ಕಣ್ಣೊಳಗೆ ತುಂಬಿಕೊಂಡು ಬಿಟ್ಟಿರ್ತಾರೆ. ಅವರಿಗೆ ಬೇಕಾಗಿಲ್ಲ. ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ. ಹಗಲೆಲ್ಲ ಕೂಡ ಆ ಶಿವನ ಗುಣಗಾನವನ್ನು ತುಂಬಿಕೊಂಡು 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 ಅವ್ರ ಪಾವನ ಮಾಡಿ. ಅದಕ್ಕ ಕರ್ಣಕ್ಕೆ ಶೃಂಗಾರ ಯಾವುದು? ದೇವರ ನಾಮ ಕೇಳುವುದೇ ಒಂದು ಶೃಂಗಾರ. ನಾಲಿಗೆಗೆ ಯಾವುದು ಶೃಂಗಾರ? ಆ ತಾಯಿಯ ನಾಮವನ್ನು ಕೊಂಡಾಡುವುದೇ ಶೃಂಗಾರ. ಹಸ್ತಕ್ಕೆ ಶೃಂಗಾರ, ದಾನಗೈವುದೇ ಶೃಂಗಾರ. ಎಲ್ಲ ಗೊತ್ತೈತಿ ನಮ್ಗೆ. ಹಗಲು ಗೊತ್ತೈತಿ, ಇರುಳು ಗೊತ್ತೈತಿ. ಕಹಿ ಯಾವುದು, ಸಿಹಿ ಯಾವುದು, ಕಾಲ ಯಾವುದು, ಹುಳಿ ಯಾವುದು, ಉಪ್ಪು ಯಾವುದು, ಎಲ್ಲ ಗೊತ್ತೈತಿ. ಹೌದಲ್ಲ, ಇಷ್ಟ ಹಾಕೊಂಡು ಅಂದ್ರೆ ರುಚಿ ಬರ್ತದೆ. ಎಲ್ಲ ಗೊತ್ತಿದ್ರು ಸಹಿತ ಇಷ್ಟೆಲ್ಲ ಕೂತ್ಕೊಂಡು ಹೇಳ್ತೀವಿ ಅಂತ ಸಹಿತ ಇಷ್ಟತ್ತನ ಹೇಳಿವಿ ಕೇಳ್ಕೊಂಡಾಗ ಈಗ ಅಂತಾರೆ ಎಂತ ನೋಡ. ಶಾಂಭವಿ ಮಾತಾಕಿ ನನಗೆ ಮನಸ್ಸಿಗೆ ಬಂದಿಲ್ಲ ಬಿಡಿ. ಇದನ್ನ ನನ್ನ ಮನಸ್ಸಿಗೆ ಬಂದಿಲ್ಲ. ಬಹುಶಃ ಈ ಕಡೆ ಅಂತಂದ್ರೆ ಈ ನಮ್ಮ ಶರಣ ಬಂಧುಗಳ ಕೇಳಾಕತೈತಿ. ಈ ಕಡೆ ಗಣಮಕ್ಳು ಯಾರು ಅನ್ನಕ್ ಹೋಗ್ಬಾರ್ದು. ಗಣಮಕ್ಳು ಯಾರು ಅನ್ನಕ್ ಹೋಗ್ಬಾರ್ದು. ಬೇಕಾದ್ರೆ ಇಲ್ಲೇನು ಕೂಡ ನಮ್ಮಂದ್ರೆ ಬೇಡ ಬರೀ ಅವ್ರನ್ನ ಅನ್ನಿಸ್ತು ನೋಡ್ರಿ. ಅವ್ರೇನು ಕಡಿಮೆ ಇಲ್ಲ, ಎಲ್ಲರೂ ಮುಂದದಾರ. ಮತ್ತೆ ಇದ್ರಾಗ ಎಲ್ಲ ನಿಮ್ಮ ಪರವಾಗಿ ಹೇಳಕ್ಕಿರ್ತೀನಿ. ಅರ್ಥ ಮಾಡ್ತಾರೆ. ಹತ್ತಾರು ಸಲ ಹೇಳಿಸ್ಕೊಂಡು ಅನ್ನೋರು ಹೇಳಿದಾಗ ಆಗಿದ್ದ ಅಕ್ಷರ ಹೇಳಿದ್ರು ಮರ್ಕುರಿ ಬಂದ್ಬಿಟ್ಟಂಗ ಬಟನ್ ಹಾಕಿದ ತಕ್ಷಣ ಪಕ್ಕನ ಹಾಕ್ತೈತೆ ಮರ್ಕುರಿ. ಆರು ಟೂಬ್ ಲೈಟ್ ಹಂಗಲ್ಲ, ಹತ್ತಾರು ಸಲ ಪಕ್ಕ 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 ಅಂತ ಅವರು ಹಾಂಗ ಕೆಲವರು ಏನ್ ಮಾಡ್ತಾರೆ ನೀವು ಅದಕ್ಕೆ ನೀವು ಏನ್ ನೋಡ್ಕೊಂಡಿ ಹೆಣ್ಮಕ್ಳು ನೀವು ಸುಮ್ಮನೆ ಇರಿ ಸಲ ಬೇಕಾರೆ. ನಮ್ಮ ಬಳಗ ಐತೆ ನೋಡ್ರಿ ಈ ಕಡೆಗೆ ಈ ಕಡೆಗೆ ಎಲ್ಲ ಕುಂತಾರೆ ಹಿಂದೆ ಕುಂತಾರೆ. ಯಪ್ಪ ಎಣ್ಣ ತಮ್ಮ ನಿಮಗೆಲ್ಲ ಕೈ ಜೋಡಿಸ್ಕೊಳ್ತೀನಪ್ಪ, ನಿಮ್ ಪರವಾಗಿ ಹೇಳಕ್ಕೆ ಮಾತು ನಾನು. ಆದಿಶಕ್ತಿ ಮಾತಾಕಿ ಫಕೀರೇಶ್ವರ ಮಹಾರಾಜ್ ಕೀ ನೋಡ್ರಿ ಹೆಂಗೈತೆ ನೋಡ್ರಿ ನಮ್ಮ ಜ್ಞಾನ. ಆದ್ರೆ ಬಾಳಿನೊಳಗೆ ಬರುವುದು ಇದು ಬಂದ ಶಿವನಾಮ ಅಂಗಡಿಯದ ಬಾಯಿ ಬಚ್ಚಲದ ಹೆಸರಿನಂತೆ. ಅದಕ್ಕೆ ಆ ಬಾಳು ನಮ್ಮದಾಗಿರಬಾರ್ದು. ಅದಕ್ಕೆ ದೇವಾನುದೇವತೆಗಳು ಸಹಿತ ದೇವರ ಸ್ಮರಣೆ ಮಾಡ್ತಾರೆ. ಅಂಥಿಂದ ಈ ಲೋಕವನ್ನು ಆಳುವಂತ ಇಂದ್ರ ಚಂದ್ರ ವರ್ಣ ಮೊದಲು ಮಾಡಿ ಹೀಗೆ ಇವರೆಲ್ಲ ಕೊಂಡಾಡುವಂತಹ ಪ್ರಸಂಗದಲ್ಲಿ ಅವಾಗ ನಾನು ಕೇಳಿದೆ, ಯಾವಾಗ ತಾಯಿ ಬರುವಂತ ನಾನು ಕೇಳಿದೆ ಬಗೆ ಬಗೆ ನಾಮ ಬಳಿಯ ಸ್ತುತಿಗಳಲ್ಲಿ ಮೆರೆದವಾವು ದೇಹಗಳ ಮತ್ತೆ ಹರಿದೇವಾವು ಸಂಶಯವ ಮುಕ್ತಿ ಮೆರೆದೇವಾವಿ ಕೆರದ ಎಲೆ ಬಸವೇಶ ಕೇಳೆಂತ ಯಾಕೆ ಕಾಣಿಸ ರಕ್ಷಿಸಲಾಕೆ ತೋರಿಸೆ ತನುವ ನಿಮ್ಮನು ಯಾಕೆ ಕಾಣಿಸೆ ಎಮ್ಮ ರಕ್ಷಿಸಲಾಕೆ ತೋರಿಸಿ ತನುವ ನಿಮ್ಮ ಯಾಕೆ ಮರದಿಯ ಯಾಕೆ ಕೇಳಲಿ ಒಲ್ಲೆ ಮಾತನ್ನ ಯಾಕೆ ಬರಲಲ್ಲ ಮಗೆ ಅಭಯವ ಯಾಕೆ ಹೀಯಲಿ ಒಲ್ಲೆ ಎಮ್ಮನ್ ಯಾಕೆ ಪುಟ್ಟಿಸಿದೆಂದು ಹಂಬಲಿಸಿದೆವು ನಾವೆಂದ ಇಂದು ಬಹುಕಾಲದಲ್ಲಿ ದೇವಿಯ ನಂತು ಬಲಿ ಸುತ್ತಿರಲು ಬಲ ಕಣ್ಣಂತು ಹಾರಿತು ಬಲ ಭುಜಾವದರಿತ್ತು ಮೂವರಿಗೆ
ಚಿಂತೆ ಬಿಡಿಸಿ ಕೊನೆಯಲ್ಲಿ ಬಂದಳು ಎಂದು ಎಂಬುದ ಆಕಾಶ ಒಡಲು ಅಂತರಗೆ ನೆರೆದವು ಅಪ್ಪ ಗುರುವರ ನಾಚಿದ ನಂದ ಗುರುವರ ಆತ್ಮ ಗುರುವರನ ಅಂತೂ ತಂದೆ ಒಂದ ಕಂಪನಗಳು 62ಕ್ಕೆ ಮಂಗಳಂ 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 ಸಾಂಬ ಜಯ ಪಾರ್ವತಿ ಪಜ ಹರ ಹರ ಮಹಾ ಆಗ ಇರುವಂತಹ ತ್ರಿಮೂರ್ತಿಗಳಿಗೆ ಹೀಗಾಗಿರುವಾಗ ಅಂತಹ ಪ್ರಸಂಗದಲ್ಲಿ ತಾಯಿ ಬಂದಂತಾಗಿದೆ. ಅವಾಗ ಕಣ್ಣು ಬಿಟ್ಟು ನೋಡ್ತಾರೆ, ಕಣ್ಣು ಬಿಟ್ಟು ನೋಡಿದ್ರು ಕೂಡ ಶಬ್ದವಾಗುವಂತಹದ್ದನ್ನು ಕೇಳಕ್ಕಿರ್ತಾರೆ. ಆದ್ರೆ ತಾಯಿಯ ಮುಂದೆ ಆ ತ್ರಿಮೂರ್ತಿಗಳಿಂದ ತಾಯಿಯ ರೂಪ ಕಂಡಿಲ್ಲ, ತಾಯಿಯ ರೂಪ ಕಂಡಿಲ್ಲ. ಆಗ ಕೇಳಿಕೊಂಡರು, ಯಾಕೆ ನಮಗೆ ಯಾಕನೇನು ಕಾಣಿಸದಲ್ಲಿ, ಯಾಕೆ ನಮ್ಮನ್ನು ಹುಟ್ಟಿಸಿದೆ ಅಂತ ತಿಳ್ಕೊಂಡು ಹೀಗಿರುವಂತಹ ಪ್ರಸಂಗದಲ್ಲಿ ಹಾಗಾದ್ರೆ ನಮ್ಮ ಮಹಾತಾಯಿ ಯಾವ ದೃಢನಾಗಿ ಆತುರತೆಯಿಂದ ಆ ಮಕ್ಕಳನ್ನ ಹರ್ಷ ಪಡಲಿಕ್ಕೋಸ್ಕರವಾಗಿ ಬರ್ತಾಳೆ ಅನ್ನುವಂಥದ್ದು ಇನ್ನು ಕೇವಲ ಅರ್ಥನೊಳಗೆ ಆ ವಿಚಾರವನ್ನು ಹೇಳಕ್ಕೆ ಪ್ರಯತ್ನ ಪಡ್ತೀವಿ. ಅಲ್ಲಿ ಪೂಜೆ ಮಾಡೋದು ಹೇಳ್ತಾರೆ, ಪೂಜೆ ಮಾಡ ಪೂಜೆ ಮಾಡ ಕಂದಲೋದುತ್ತ ದೇವಿ ಕಂದಗಳಿಂದು ಬಳಲಿಗಳೆಂದು ಎನ ಮೇಲಂದು ಯೇಶಗಳಿಗೆ ತಿಳಿದವರೇ ಮುಖ ಕಮಲ ಅಂದು ನಿರಂಗಡುತ್ತ ಹಾರಗಳಂದು ಎಡ ಹತ್ತದಲ್ಲಿದೆ ಎಂದು ಕಾಂಬುವೆನೆಂದು ಬಂದಳು ಯೋಮ ಮಾರ್ಗದಲ್ಲಿ ಯೋಮ ಮಾರ್ಗದಲ್ಲಿ ಹತ್ತಿ ಮರ ಒಂದೆರಡು ಕಾಯಿಗಳು ನೆತ್ತು ಪುದೆ ಮೊದಲಿಗೆಯ ಪರಿ ಮತ್ತೆ ಮೂಲ ಪ್ರಕೃತಿಯಲ್ಲಿ ಬ್ರಹ್ಮಾಂಡದಂತೆ ಹರು ಇತ್ತ ಕೇಳುವ ಜಾನ ಕೆಯ ಕತ್ತು ಬೇರಂತೆ ಮೂವರು ಇತ್ತರ ಏಳು ನಂದಿತ ಜಾಣಿರುತ್ತಾ ಹೇಳಲಿ ಕೈ ಮೂರು ಕೋಟಿ ಏಳು ಯೋಜನ ವಿಧುವೆ ಬಹುಬಾ ಅಳಿದು ಎಮಗಿಂದು ಮೇಲೆ ತಿಳಿದು ಮುನಿಗೆ ಆಮೇಲೆ ತಿಳಿ ಅದಕ್ಕಿಂತ ನೋಡಾಳು ಮುನಿಗಿಂತು ಬ್ರಹ್ಮಾಂಡವು ಕೇಳು ಎಂತೆಂದ ಕೇಳು ಎಂತೆಂದ ಹಳೆಯ ಮುತ್ತಿನ ಬಟ್ಟು ಹಳೆದುದು ಎಣಿಕೆ ಇಲ್ಲದ ತೇಜದಿಂದಲಿ ಮಣಿಮುಕುಟ ಹೊಳಲಿತ್ತು ರವಿದಶೆ ಕೋಟಿ ಕಾಂತಿಯಲ್ಲಿ ಜಲದ ಬಂಗಾರಗಳ ಕಾಂತಿ ಅಳೆದು ದೈಶದ ಕೋಟಿ ಸೂರ್ಯದ ಗುಣರಹಿತ ಪದ ಬೊಮ್ಮರನ್ನು ವರ್ಣಿಸುವ ತೇಜವ ಇತ್ತ ಕಾಂಚಿ ಧಾಮ ಬಳೆದು ಕೋಟಿ ರವಿ ಅಡಗಿ ಬಟ್ಟ ಕುಜನೆಯ ಉದಿನ ಸರಗದು ಕಟ್ಟಲಿಲ್ಲದೆ ಕಾಂತಿ ಬಳೆದುದು ಎಷ್ಟು ಹೇಳುವುದೇನು ದೇವಿಯ ಮೂರ್ತಿ ಘನ ಬಂಬ ಕಾಲದಂದುಗೆ ಗೆಲ್ಚಿ ಎಂಟಿಗೆ ಸೋಲಿಸಿ ಶತ ಕೋಟಿ ಸೋಮದ ಮೇಲು ತೋಟಾಸ್ತ್ರದಲ್ಲಿ ಹಿಡಿದ ಬಾಲಭಣ್ಣಿಕರಾರರುಗಳು ಹೇಳ ತೀರಲಿ ಕಸಕ್ಕೆ ಸೂರ್ಯದ ಜಾಲತಾಡುತ್ತ ತರತದಲ್ಲಿ ಕೇಳೆಂತ ಮಹಾದಾಯಿ ಮಕ್ಕಳಿಗೋಸ್ಕರವಾಗಿ ಹಸು ತನ್ನ ಕರುವಿಗೋಸ್ಕರವಾಗಿ ಹಂಬಲಿಸಿ
ಮಗು ಅತ್ತಾಗ ತಾಯಿ ಹಿಡಿದ ಕೆಲಸವನ್ನು ಬಿಟ್ಟು ಓಡೋಡಿ ಬರುವಂಗ, ಅಡಿಗೆ ಮನೆಯೊಳಗ ಕೆಲಸ ಮಾಡುವಾಗ ಹೊರಗ ಮಗು ಅಳುತ್ತಿರ್ತೈತಿ. ಅಂಥ ಪ್ರಸಂಗದೊಳಗ ಯಾವಾಗ ತಾಯಿಯ ಕಿವಿಗೆ ಮಗುವಿನ ಅಳುತ್ತನೆ ಕೇಳಿಸ್ತು, ಆಗ್ರತೆಯಿಂದ ಓಡೋಡಿ ಬರುವಂಗ ಇಲ್ಲಿ ತಾಯಿಯಾಗಿರ್ತಕ್ಕಂಥ ಪಾರ್ವತಿ ಕೂಡ ಉಟ್ಟ ರಕ್ತಾಂತರದ ಒಳ್ಳೆ ಅಂದ ಚಂದವಾಗಿರ್ತಕ್ಕಂಥ ಕೆಂಪ ವಸ್ತ್ರಗಳನ್ನು ಧರಿಸಿ ನಡಲಿಯ ಓಡಾಡವನ್ನು ಕಟ್ಟಿಕೊಂಡು ಓಡಿ ಬರುವಂತಹ ಪ್ರಸಂಗದಲ್ಲಿ ಒಂದಲ್ಲ ಎರಡಲ್ಲ ಕೋಟಿ ಸೂರ್ಯರು ಹೊಳದಂತೆ ಆ ನಡುವಿಗೆಲ್ಲ ವಿಧ ವಿಧವಾಗಿರುವಂತಹ ರಕ್ತ ಕಚ್ಚಿರ್ತಕ್ಕಂಥ ನವರತ್ನಗಳು ಅವೆಲ್ಲ ಅಂಥ ದಿವ್ಯ ಪ್ರಕಾಶವನ್ನು ಬೀರುವಂಥವಾಗಿ ಹೇಳುವನು ಆ ತಾಯಿ ಪಾದದಲ್ಲಿ ಹಾಕಿಕೊಂಡಿರುವಂತ ಯಾವುದೋ ಕಾಲ್ಪಿಲ್ಲಿ ಅಂತಿದ್ದರು, ಹಾಗೆ ಪಾದದಲ್ಲಿ ಹಾಕಿಕೊಂಡಿರುವಂತಹ ಗೆಜ್ಜೆ ಪಿಲ್ಲಿಗಳು ಅಂಥ ಭಯಂಕರವಾಗಿರುವಂತ ನಾದವನ್ನು ಮಾಡುತ್ತಾರೆ. ತನ್ನ ತೋಳಗಳಲ್ಲಿ ಕಟ್ಟಿಕೊಂಡಿರ್ತಕ್ಕಂಥ ಹಲವಾರು ಆಯುಧಗಳನ್ನ ಬಿಗಿಯಾಗಿ ಹಿಡ್ಕೊಂಡು ಎದೆ ಮೇಲೆ ಹಾಕಿಕೊಂಡಿರುವಂತಹ ವಿಧ ವಿಧವಾಗಿರುವಂತಹ ವಸ್ತ್ರಾಭರಣಗಳನ್ನ ಭದ್ರವಾಗಿಟ್ಟುಕೊಂಡು ಓಡಿ ಬರುವಾಗ ನೀರೊಡೆದು ಓಡಿ ಬರುವಂತಹ ಪ್ರಸಂಗದಲ್ಲಿ ಆನಂದ ದೇವಾನ ದೇವತೆಗಳು ಸಂತೋಷವಾಗಿ ಇದ್ರು ಇದ್ರು ಸಹಿತ ಮೂರ್ತಿಗಳು ಬಿಡಲಿಲ್ಲ. ಕೊಂಡಾಡ್ತಾರೆ ಆ ತಾಯಿಯ ಹತ್ತಿರ ಬಂದಂತಾಗಿ ಅವಾಗ ಎದ್ದು ನಿಂತು ಆ ತ್ರಿಮೂರ್ತಿಗಳು ಎದ್ದು ನಿಂತಾರ ಎದ್ದು ನಿಂತು ಯಥಾ ಪ್ರಕಾರವಾಗಿ ತಾಯಿಯನ್ನ ಕೊಂಡಾಡ್ತಾರ. ನಮೋ ರಿಂಗಾರಿ ಜೇಜಯ, ನಮೋ ರಿಂಗಾರಿ ಜೇಜಯ, ನಮೋ ರಕ್ತಾಂಗಿ ಜ್ವಾಲಾಮುಖಿ ಜೇಜಯಿತು. ಹೀಗೆ ನಿತ್ಯ ನಿರ್ಗುಣಿ ನಿರ್ವಿಕಾರ ರಸ್ತೆ ಪೂರ್ಣ ಬ್ರಹ್ಮ ನಿಚ್ಚಲೆ ಸರ್ವ ಸಾಕ್ಷಿಕೆ ವಿಧ ವಿಧ ರೀತಿಯೊಳಗೆ ತಾಯಿಯನ್ನ ಎಷ್ಟು ಹೊಗಳಿದ್ರು ಕೂಡ ಕಡಿಮೆನ. ಹೀಗೆ ಸ್ತುತಿಸುವಂತ ಪ್ರಸಂಗದೊಳಗೆ ಹೀಗೆ ಸ್ತುತಿಸುವಂತ ಕಣ್ಣು ಮುಚ್ಚಿ ಅವಾಗ ದಿವ್ಯಾಂಬರವೇ ಮುಂದೆ ಬಂದಿದೆ. ಕನಕ ಪರ್ವತದಂತೆ ಮಹಾತಾಯಿಯ ಪುಣ್ಯದ ರೂಪ ಕಣ್ಣ ಮುಂದೆ ಬಂದು ನಿಂತಂತಾಗಿರುವಾಗ ಯಾರಾಗಿ ಕಣ್ಣು ಬಿಟ್ಟಾರೆ, ಯಾವಾಗ ಕಣ್ಣು ಬಿಟ್ಟರೋ ತಾಯಿಯ ಪಾದಗಳಿಗೆ ಮುದ್ದು ಪಾದಗಳಿಗೆ ಭಕ್ತಿಯಿಂದ ನುಡಿಸಿ ಕಂಡ ಎಮ್ಮನು ದೇವಿತಾ ನಡೆ ಹೊಂದಿದ್ದಳಿ ಎಂಬರ ಮಂಡಗಳ ಎತ್ತಿದ ಮುಖ ನೋಡಿ ಮೈದಡಲಿ ಹರ್ಷಗೊಂಡು ಮುದ್ದಿಸಿ ಹ್ಯಾಗ ತಾಯಿ ತನ್ನ ಮಗುವಿನ ತುಟಿಗೆಂಡಗಳನ್ನು ಹಿಡಿದು ಮೈಯೆಲ್ಲ ಅಜವರಿ ಸವರಿ ಮಗುವಿನ ಸಂತೋಷ ಪಡಿಸುವಂತೆ ಹಾಗೆ ತಾಯಿ ಕೂಡ ಆ ಮಕ್ಕಳನ್ನು ಇಟ್ಟುಕೊಂಡು ಅಂತಾಳೆ, ನಾನು ಮಹಾಪಾಪಿ, ನಾನು ದಯಾ ಉಳ್ಳವಳಲ್ಲ,
ನಿಮ್ಮನ್ನ ಬಿಟ್ಟು ನಿಮಗೆ ಇಷ್ಟೊಂದು ಕಷ್ಟ ಕೊಟ್ಟೆ ಅಂತ ತಿಳ್ಕೊಂಡು ಆ ತಾಯಿ ಹೇಳುವಾಗ ಆ ತ್ರಿಮೂರ್ತಿಗಳು ಹೋಗ್ತಾರೆ, ಅಮ್ಮ ನಮ್ದು ಪುಣ್ಯ ಬರುವಳೋ ಇಲ್ಲೋ ಅಂತ ತಿಳ್ಕೊಂಡು ನಾವು ಕಾಯುವಂತ ಸಂದರ್ಭದಲ್ಲಿ ನಮಗೆ ದರ್ಶನವಾಗಿ ಕೊಟ್ಟು ನಮ್ಮನ್ನ ಕಾಪಾಡಿಲ್ಲ ಅಂತ ತಿಳ್ಕೊಂಡು ಹರ್ಷವನ್ನು ಪಡುವಾಗ ಮಕ್ಕಳೇ ನೀವೇ ಧನ್ಯವಂತರು, ಈ ಲೋಕಕ್ಕ ನೀವೇ ಅಧಿಕರು, ಬೇಡಿ ಬೇಕಾದ ವರಗಳನ್ನು ಕೇಳಿ. ಅವಾಗ ಅವ್ವ ನಿನ್ನ ಕಳ್ಕೊಂಡಾಗ ನಮಗೆ ಸಾಕಾಗಿ ಹೋಗಿದ್ವಿ, ನಮಗ ಯಾವ ವರವು ಕೂಡ ಬೇಡ, ನಮಗ ಯಾವ ವರನು ಬೇಡ. ಅಕಸ್ಮಾತ್ ನೀವು ಮಾಡುವಂತ ನಿಮ್ಮ ಭಕ್ತಿ ಶಕ್ತಿಗೆ ಮಹಾಕಾಳಿ ಒಲಿದ್ರ ನೀವೇನು ಕೇಳ್ತೀರಿ? ನಾವು ಕೇಳೋದೇನು ಮುಕ್ತೇನಂತದನ್ನು ನಾವು ಕೇಳುವುದಿಲ್ಲ. ಈ ಜನ್ಮ ಸಾಕು, ನನ್ನ ನಾನಿನ ಪಾದದಲ್ಲಿ ಅಡಗ ಮಾಡಿಕೊಂಡ ಯಾರು ಕೇಳೋದಿಲ್ಲ. ಯವ್ವ ಕೊಡುವುದಾದರೆ ನನಗ ಅಧರ್ಮ ಶ್ರೀಮಂತಿಕೆಯನ್ನು ಕೊಡು, ನನ್ನಂತ ಶ್ರೀಮಂತರು ಯಾರು ಇರಬಾರ್ದು. ಕಾರಣ ನಮ್ಮೊಳಗೆ ತುಂಬಿದೆ ಯಾವುದು ದುರ್ಭಾವ, ಸದ್ಭಾವ ತುಂಬಿಕೊಂಡಿಲ್ಲ, ಸದಾಶೆ ಇಲ್ಲ, ದುರಾಶೆ ತುಂಬಿಕೊಂಡೈತಿ. ಆದರೆ ಮನುಷ್ಯನಲ್ಲಿ ಬೇಕು, ಆಸೆ ಇಲ್ಲದೆ ಬದುಕಿಲ್ಲ, ಆಸೆ ಇಲ್ಲದೆ ಜೀವನವಿಲ್ಲ. ಎಲ್ಲರಿಗೂ ಐತೆ ಆಸೆ, ಮತ್ತೆ ನಮಗಿಲ್ಲಂತೇಳಿ ಆಸೆ ಇಲ್ಲ ಇದ್ರೆ ನಾಯಕ ಪೇಟಿಗೆ ಬಂದಾಗ ಹೊತ್ತುಕೊಂಡು ನಿಮ್ಮ ಊರಿಗೆ ಬರ್ತೀವಿ. ನಮಗೂ ಐತಿ ಆಸೆ, ಆದ್ರೆ ಅದು ಅತಿ ಆಗಬಾರ್ದು, ಅತಿ ಆಸೆ ಗತಿಗೇಡು ಅಂತ. ಬೇಕು ಬೇಕು ಅನ್ನುವಂತ ಅದಕ್ಕೆ ಸಾಕು ಅನ್ನುವಂತ ಮಾತೇ ಇಲ್ಲ. ಆದ್ರೆ ಇಲ್ಲಿ ಕೆಲವರು ಇದ್ದಾರೆ, ಯಪ್ಪ ಯವ್ವ ನೀನೆಷ್ಟರು ಕೊಡು, ನೀನೆಷ್ಟರು ಕೊಡು, ಆದ್ರೆ ಬಟ್ಟೆ ಬಟ್ಟೆಗೆ ಮಾತ್ರ ಕೊರತೆ ಮಾಡಬೇಡ. ದೇವರಲ್ಲಿ ಬೇಡೋರು ಬಹಳ ವಿರಳ. ಯವ್ವ ನಮಗ ಕಾಡು ಬೇಡ, ನಮಗ ಬಟ್ಟೆ ಬಟ್ಟೆ ಮಾತ್ರ ಕೊರತೆ ಮಾಡಬೇಡ. ಇನ್ನೊಬ್ಬರಿಗೆ ಕೈ ಎತ್ತಿ ದಾನವನ್ನು ಮಾಡುವಂತ ಆ ಭಾಗ್ಯವನ್ನು ಕೊಡಿಸು, ಕರುಣಿಸು. ಇದು ಎಲ್ಲರಿಗೂ ಬರೋದಿಲ್ಲ. ಇಲ್ಲಿ ದಾನದ ಗುಣ ಧರ್ಮದ ಗುಣ ಎಲ್ಲಿ ತುಂಬೈತ್ರಿ ಅಂತ ತಿಳ್ಕೊಂಡು ಕೇಳಿದ ಪಕೀರೇಶ್ವರ ನಗರದ ಭಕ್ತರಲ್ಲಿ ತುಂಬಿಕೊಂಡೈತೆ ಅಂತ ಮಾತ್ರ ಹೇಳಬಹುದು. ದಾನ ಧರ್ಮ ಪರೋಪಕಾರ, ನಾನು ಕೊಡಬೇಕು ನಾನು ಮಾಡಬೇಕೇನೋ ಅಂತ ಹಂಬಲ ಇವತ್ತ ಈ ನಮ್ಮ ನಗರದ ಜನರಲ್ಲಿ ಮನೆ ಮಾಡಿಕೊಂಡಿದೆ. ಒಬ್ಬರಿಕಿಂತ ಒಬ್ಬರು ನೋಡ್ರಿ, ಯಾರೋ ತಾಯಿ ಕೊಡಿಸಿದ್ರು, ಯಾರೋ ಪಡ ಕೊಡಿಸಿದ್ರು, ಯಾರೋ ಲಿಂಗ ತಾಯಿ ಕೊಡಿಸಿದ್ರು, ಯಾರೋ ದಾಸುವ. ಅದಕ್ಕೆಲ್ಲ ಕಂಕಣಬದ್ಧರಾಗಿ ನಮ್ಮ ಈ ಸಮಿತಿಯವರೆಲ್ಲ ನಮ್ಮ ವರ್ವಿ ವರ್ವಿಯವರಾಗಿರ್ಬೋದು, ಹೌದಲ್ರಿ ಮಾತೇಶ್ ಅವರ ಸಹೋದರ ನಮ್ಮ ಅಶೋಕಪ್ಪ ಎಲ್ಲ ಬಿಟ್ಕೊಂಡು ಇಲ್ಲಿ ನಿಂತ್ಕೊಂಡಿರ್ತಾರ. ನಾನು ಹೋ ಸಲದಿಂದ ನೋಡಕತ್ತೇನೆ. ನಮ್ಮ ತುಳಿಯವರು ಬಸವರಾಜ ಆಗಲಿ, ಸುರೇಶ ಆಗಲಿ, ಮುಳುಗ ಸರ್ ಆಗಲಿ, ಈಗ ನಮ್ಮ ವಯಸ್ಸಾಗಿರ್ತಕ್ಕಂಥ ಶೇಖಪ್ಪ ನೋಡು, ದೇವಪ್ಪ, ಹಾಗೆ ನಮ್ಮ ಮೈಲಾರಪ್ಪ ಅಂತ ಇಂಥವರೆಲ್ಲ, ಇವರೊಂದಿಗೆ ಇನ್ನೂ ಎಷ್ಟೋ ಜನ ಹಿರಿಯರಲ್ಲ, ಇನ್ನೂ ಎಷ್ಟೋ ಜನ ಕುತ್ಕೊಂಡು ಇದಕ್ಕೆಲ್ಲ ಕಂಕಣೆ ಬಂತರಾಗಿ ತ್ವಂಗ ಕಟ್ಕೊಂಡು ನಿಂತಾರಂದಾಗ ಅದಕ್ಕಾಗಿ ಜನಗಳೆಲ್ಲ ಮುಂದೆ ಬರ್ತಾರೆ. ಬರೇ ಈ ವರ್ಷದ ಪ್ರಸಾದವಲ್ಲ, 25ನೇ ವರ್ಷದ ಪ್ರಸಾದವು ಕೂಡ ಅದೇನೋ ಬರ್ತಾರೋ 9-10 ದಿವಸ ಅದಕ್ಕೂ ಕೂಡ ಬರ್ತಿರಲ್ಲ. ಈಗಾಗಲೇ ಅವರು ಕೂಡ ಪರಿಪೂರ್ಣವಾಗಿ ತಮ್ಮ ಸೇವೆಯಲ್ಲಿ ಸಲ್ಲಿಸಿ ಬಿಡ್ತಾರೆ. 25 ಅಷ್ಟೇ ಅಲ್ಲ, 26ನೇ ವರ್ಷದ್ದು ಈ ವರ್ಷ ಬಿಟ್ಟು ಮುಂದಿನ 2 ವರ್ಷದ್ದು ಸಹಿತ. ಅದಕ್ಕ 10 ಮಕ್ಕಳು ಹುಟ್ಟಿದ ಮಕ್ಕಳ ಕೈಯಲ್ಲಿ 10% ಕೊಡೋಂಗಿಲ್ಲ, ನಾವು ಏನ್ ಮಾಡ್ತೀವೋ ಅಂತ ಕೇಳ್ತೀವಿ. ಆದ್ರೆ ತಾಯಿಯ ಸತ್ಕಾರ ಅಂತ ಕೇಳದೆ ಏ ನಮ್ದು ಬರ್ಕೊಳ್ರಿ, ನಮ್ದು ಒಂದು ದಿವಸ ಸೇವಾ ಆಗಲಿ, ಅಮ್ಮನ ಸೇವಾ. ಈ ಸದ್ಭಾವ ಇವತ್ತ ಎಲ್ಲರಿಗೂ ಬರುದಿಲ್ಲ. ಆಗಲಿ ಹೇಳಂಗಲ್ಲ, ಕೊಟ್ಟದ್ದು ನನಗೆ ಬಚ್ಚಿಟ್ಟದ್ದು ಬರ್ರಿಗೆ, ಕೊಟ್ಟದ್ದು ಕೆಟ್ಟಿ ಕರಬೇಡ, ಮುಂದದು ಕಟ್ಟಿಟ್ಟ ಬುತ್ತಿ. ನೀನು 2 ಕೈಯಿಂದ ದಾನ ಮಾಡಿದ್ರ ಆ ತಾಯಿ 10 ಕೈಯಿಂದ ಕೊಡ್ತಾಳು. ನೀನು 100 ಜನಕ್ಕೆ ಅನ್ನ ಇಟ್ಟ ನಿನಗ 1000 ಜನಕ್ಕೆ ನೀಡುವಂತ ಸೌಭಾಗ್ಯವನ್ನು ಕೊಡ್ತಾಳಂತ. ಅಂತ ಒಂದು ಶಕ್ತಿ ಮಾತೆ ಆ ದಯಾಪೂರ್ಣಿ. ಅದಕ್ಕೋಸ್ಕರವಾಗಿ ಅಂಥ ತಾಯಿಯಲ್ಲಿ ನಾವು ಬೇಡಬೇಕು.
ಕೊಡುವಂತ ಭಾಗ್ಯವನ್ನು ಕರುಣಿಸು ಅಂತ ಹೇಳಿಕೊಂಡು ಅದೇ ರೀತಿಯಾಗಿ ಇಲ್ಲಿ ಬೇಡು ಬೇಕಾದ ವರಗಳನ್ನು ಕೇಳ್ರಿ ಎಂದು ಆದಷ್ಟು ಮುಖ್ಯಮಂತ್ರಿಗಳು ಹೇಳಿದ್ರು. ಅಮ್ಮ ನನಗೆ ಯಾವ ವರವೂ ಕೂಡ ಬೇಡ ಅಂದಾಗ ಅವಾಗ ತಾಯಿ ಹೇಳ್ತಾಳೆ ಬರ್ತಾಯಿ ಮಾಡಿ ಅಪ್ಪ ನೀವೇ ಈ ಜಗತ್ತಿಗೆ ಅಧಿಕರು ಬ್ರಹ್ಮದೇವ ನೀನು ಸೃಷ್ಟಿಯನ್ನು ಮಾಡು, ವಿಷ್ಣು ದೇವ ನೀನು ಲಯವನ್ನು ಮಾಡು, ರಕ್ಷಣೆಯನ್ನು ಮಾಡು, ರುದ್ರನೇ ಹೇಳಿದ್ದು ಶಿವ ನೀನು ಲಯವನ್ನು ಮಾಡು, ಸಂರಕ್ಷಣೆ ಮಾಡು, ಇದಕ್ಕೆ ಅಧಿಕರು ನೀವೇ, ನಡಿ ಈ ಬ್ರಹ್ಮಾಂಡದ ಒಡೆಯರು ನೀವೇ, ಇದು ನಿಮಗಿಂತ ಮೇಲೆ ಯಾರು ಇಲ್ಲ, ನಿನಗಾಗಲಿ ನಮಗಾಗಲಿ ಕೇಳನ್ನ ಬಯಸಿದವನಿಗೆ ಯಾವತ್ತೂ ನಡಕ ತಪ್ಪಲಾರದು. ಯಾವ ನೀತನು ನಿಮಗೆ ನನಗೆ ಭೇದ ಭಾವವನ್ನು ಮಾಡುವನೋ ಅವನನ್ನ ನರಕದೋಳು ಪುಳಿಯದೆ ಬಿಡಲಾರೆ ಅಂತ ತಿಳ್ಕೊಂಡು ಮಹಾತಾಯಿ ಹೇಳುತ್ತ ನೋಡಪ್ಪ ನಿಮ್ಮ ಭಜನೆಯೇ, ನಿಮಗೆ ಯಾರಾದರೂ ಭಜನೆ ಮಾಡಿದ್ರ ಅದು ನನಗ ಮುಟ್ಟಿದಂಗೆ, ನನ್ನನ್ನ ಯಾರಾದರೂ ಕೊಂಡಾಡಿದ್ರ ಅದು ನಿಮಗೆ ಮುಟ್ಟಿದ್ರ ನಡ್ರಿ ಸುಮ್ಮನೆ ನೀವು ಬ್ರಹ್ಮಾಂಡ ಕನ್ನಡ ಅಂತ ತಿಳ್ಕೊಂಡು ಈ ವಿಚಾರವನ್ನು ಹೇಳುತ್ತಾ ಹೋಗಿ ಭೋಗಿ ದೇವಿ ಮಾಯವಾಯಿತು ನೆರದ ಪ್ರಜಕ ಮಾಯವಾಯಿತು ಸಪ್ರದಂಧದಿ ಎಂಬ ಕಣ್ಮನಕ್ಕೆ ಮಾಯವಾಯಿತು ದೇವಿ ಕಣ್ಣದು ತಾಯಿ ಅಡಗಲು ಮರುಳಿದೆವು ಕಾಯಬೇಕೆಂದೆವು ಚಿದಾನಂದ ಅಪ್ಪ ಗುರುವರನ ಅಪ್ಪ ಗುರುವರನ ಆತ್ಮ ಗುರುವರನ ಆತ್ಮ ಗುರುವರನ ಅಂದು ಪಂದಿ ಎಡ ಕಂಪದಂಗಳು 122ಕ್ಕೆ ಮಂಗಳಂ 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 ಹೆಂಗ್ ಮಾಡಿಕೊಂಡು ಹೋಗ್ತೀವಿ ಆ ನಿಟ್ಟಿನೊಳಗೆ ನೆರವು ಬರ್ತಕ್ಕಂಥ ತಾಯಿಯ ಸದ್ವಿಚಾರ ಮಾಡಿದ ದಿವಸ ಎಷ್ಟು ಹೆಚ್ಚಾಗಿ ಎಲ್ಲ ನಮ್ಮ ತಾಯಿಯೊಳಗೆ ಅಕ್ಕನೊಳಗೆ ಹಿರಿಯರು ಮಕ್ಕಳು ಯುವಕರು ತಾವೆಲ್ಲ ಭಕ್ತಿಪೂರ್ವಕವಾಗಿ ಬಂದು ಭಗವತಿಯ ಪುಣ್ಯದ ಬೆಳಕನ್ನು ಕಾಣ್ರಿ ಅಂತ ಮತ್ತೊಮ್ಮೆ ಹೇಳುತ್ತಾ ಇಲ್ಲಿವರೆಗೆ ಶಾಂತಿಯನ್ನು ಕಾಪಾಡಿಕೊಂಡು ಆನಂದವಾಗಿ ಕೂತು ಆರಿಸಿದಂತಹ ನಿಮಗೂ ನಮಗೂ ಎಲ್ಲರಿಗೂ ಕೂಡ ತಾಯಿ ಆಶೀರ್ವಾದ ಹೇಳ್ಬಿಟ್ಟು ಇವತ್ತಿನ ಶ್ರೇಷ್ಠವಾಗಿರ್ತಕ್ಕಂಥ ಭಿನ್ನ ಸೇವೆಯನ್ನ ಮತ್ತು ದಾಸೋಹದ ಸೇವೆಯನ್ನ ಮಹಾದಾನಿಗಳು ಶ್ರದ್ಧಾಲುಗಳು ಧರ್ಮಾಭಿಮಾನಿಗಳು ಇಂತಹ ಕಾರ್ಯಕ್ರಮಕ್ಕೆ ಯಾವತ್ತು ಮುಂದಾವತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮವರಾಗಿರುವಂತಹ ನಮ್ಮ ಶ್ರೀಮಾನ್ ಶ್ರೀ ಡಾಕ್ಟರ್ ಬಿ ಎಂ ಮಹೇಂದ್ರಕ್ಕೆ ಬಹಳ ಭಕ್ತಿಯಿಂದ ಇಂಥ ಸತ್ಕಾರ್ಯಕ್ಕೆ ಯಾವತ್ತೂ ಮುಂದಾಗುತ್ತೆ ವಹಿಸ್ಕೊಂಡಿದ್ರು. ಈಗಲ್ಲ ಇಲ್ಲಿ ಬಂದಾರ ಅಂತ ಅಲ್ಲ, ಇಲ್ಲ ಆ ಮ್ಯಾಗಳಿಗೇರಿಯಾಗಿ ಇರುವಾಗ ಕೂಡ ಇಂಥ ಧರ್ಮದ ಕಾರ್ಯಕ್ಕೆ ಬಹಳ ಜನರನ್ನು ಕಟ್ಕೊಂಡು ಸಮಾಜ ಮುಖಿಯಾಗಿ ಸ್ನೇಹ ಮುಖಿಯಾಗಿ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಆ ಮಹನೀಯರು ಅವರ ಮನೆಗೆ ಇವತ್ತು ನಮ್ಮನ್ನು ಕರ್ಕೊಂಡು ಹೋದಾಗ ಮನೆಯೊಳಗೆ ನಮ್ಮ ಅತ್ತಂದರಾಗಿರ್ತಕ್ಕಂಥ ವಿಜಯಲಕ್ಷ್ಮಣರಾಗಲಿ ಅವರ ಮಗನಾಗಿರುವಂಥ ನಮ್ಮ ಡಾಕ್ಟರ್ ಪವನ್ ಕುಮಾರ್ ಆಗಲಿ ಅಥವಾ ಪ್ರಸನ್ನ ಪ್ರಸಾದ ಆಗಲಿ ಡಾಕ್ಟರ್ ಪ್ರಸಾದ ಆಗಲಿ ಬಹಳ ಭಕ್ತಿಯಿಂದ ಮನೆಗೆ ಕರ್ಕೊಂಡೋಗಿ ಪ್ರಸಾದ ಉಣಿಸಿ ತಿನ್ನಿಸಿ ಮೇಲೆ ಗುರುಕಾಣಿಕೆಯಾಗಿ 201 ರೂಪಾಯಿ ಹೀಗೆ ತಮ್ಮ ಭಕ್ತಿ ಕಾಣಿಕೆಯನ್ನು ಕೊಟ್ಟುಕೊಳಿಸಿದ್ದಾರೆ. ಕೊಟ್ಟಿರ್ತಕ್ಕಂಥ ಆ ಮಹೇಂದ್ರಕರ್ ಸಹ ಕುಟುಂಬಕ್ಕೆ ಮಹಾತಾಯಿ ಪರಮೇಶ್ವರಿ ಹಾಗೂ ಪುಕ್ಕಿರೇಶ ಇನ್ನೊಬ್ಬರಿಗೆ ಹೆಚ್ಚಿನ ಶಕ್ತಿ ಭಕ್ತಿಯನ್ನು ಕೊಟ್ಟು ಕಾಪಾಡಿದ್ದು ಕೂಡ ಆಲಿಸಿ ಮುಂದಿನ ಒಂದು ಕಾರ್ಯಕ್ಕೆ ಕಾಲಾವಕಾಶವನ್ನು ಮಾಡಿಕೊಡು. ಹಾಗೂ ಅವರು ಈ ವೇದಿಕೆ ಮೇಲೆ ಸಹ ಕುಟುಂಬದೊಂದಿಗೆ ಬಂದು ಪೂಜ್ಯ ಶಾಸ್ತ್ರಿಯವರಿಂದ ಆಶೀರ್ವಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕಂತ ಅವರು ವಿನಂತಿಸಿಕೊಳ್ತೇವೆ. ಶ್ರೀ ಡಾಕ್ಟರ್ ಟಿ ಎಂ ಮಹೇಂದ್ರಕ್ಕ ಈ ಊರಿನ ಪ್ರಗತಿಪರ ರೈತರಾದಂಥ ಶ್ರೀ ಸುರೇಶ್ ಕುರಿಯವರು ವಹಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ತಾಯಿ ಬನ್ನಿ ಮಹಾಂಗಳ ದೇವಿಯ ಸದ್ಭಕ್ತ ಮಂಡಳ ವತಿಯಿಂದ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೂ ನಾಳೆ ದಿವಸ ಬೆಳಗ್ಗೆ ಆರು ಗಂಟೆಗೆ ಸಮಿತಿ ವತಿಯಿಂದ ಹಾಗೂ
ಪ್ರಸಾದ ಸೇವೆಯನ್ನು ಮಾಡಿದಂತ 100 ರೂಪಾಯಿ ಕಾಣಿಕೆ ಕೊಟ್ಟಂತ ಡಾಕ್ಟರ್ ಟಿ ಎಂ ಮಂದ್ರಿಗೌರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಮುಂದಿನ ಇಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ನಾಳೆಯ ದಿವಸ ಸರಿಯಾಗಿ 6:30 ಗಂಟೆಗೆ ತಾವು ತಮ್ಮ ಮನೆಯ ಕೆಲಸ ಏನೇ ಇದ್ದರೂ ಸಹಿತ ಮುಗಿಸಿಕೊಂಡು ಬೆಳಿಗ್ಗೆ ಸಾಯಂಕಾಲ 6:00 ಪುರಾಣ ಪ್ರಾರಂಭವಾಗುತ್ತದೆ. ದಯವಿಟ್ಟು 6:00 ಗಂಟೆಗೆ ತಾವು ಪುರಾಣವನ್ನು ಕೇಳಲಿಕ್ಕೆ ಬರಬೇಕಂತ ಅವರಲ್ಲಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತೇನೆ. ಹಾಗೂ ಈಗ ಮಹಾಮಂಗಳ ಪುರಾಣದ ಮಹಾಮಂಗಳ ನಡೀತದೆ. ಮಂಗಳ ಆದ ನಂತರ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಆ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕೆಂದು ಎಲ್ಲರಲ್ಲಿಯೂ ಗೌರವಪೂರ್ವಕವಾಗಿ ಭಕ್ತರಿಗೆ ತಾಯಿ ಆಶೀರ್ವಾದ ಶ್ರೀಯೋಗಿ ಪುಟ್ಟಯ್ಯದವರ ಆಶೀರ್ವಾದ ಪಡ್ಕೊಂಡು ಬಿಡಲಿ ಅಂತ ತಿಳ್ಕೊಂಡು ಆದೇಶಿ ಈಗ ತಾಯಿಯ ಪಾದಕ್ಕೆ ನಮ್ಮ ನಿಮ್ಮೆಲ್ಲರ ಒಪ್ಪಿಗಿಂತ ಮಂಗಳವನ್ನು ಮಹಾನೀ ನಿವಾರತಿ ಬೆಳಗಾರ ಬಾರೇ ಮಹಾ
ಸಾಂಬಜ ನಮ ಪಾರ್ವತಿ ಬಜ ಹರ ಹರ ಮಹಾದೇವ ರಾಜ ರಾಜೇಶ್ವರ ಮಾತಾ ಕಿ ಬನ್ನಿ ಮಹಂಕಾಳಿ ಮಾತಾ ಕಿ ಆದಿಶಕ್ತಿ ಮಾತಾ ಕಿ ಸಾಂಬಜ ನಮ ಪಾರ್ವತಿ ಬಜ ಹರ ಹರ ಮಹಾದೇವ ಒಂದು ಕೆಲಸ ಹೋಗೋಣ ಅಂತ ಇದ್ದೀನಿ.